ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಈ ಭಾವಗಳ ಬಗ್ಗೆ ಮಾತಾಡಿದೆ. ಸೊ ಸಾಧಾರಣ ಮಟ್ಟಿಗೆ ನಿಮಗೆ ಭಾವಗಳ ಬಗ್ಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ಯಾಕಂದರೆ ನಾವು ಮಾಡುವಂಥ ಪ್ರತಿದಿನದ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು, ಏನೇ ಇರ್ಬೋದು, ಸೊ ಇದು ಏನೇ ಮಾಡಿದರೂ ಕೂಡ ಇಲ್ಲಿ ಒಂದು ಭಾವ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ, ರೈಟ್ ತಾನೇ? ಸೊ ಇದನ್ನು ಅರ್ಥ ಮಾಡಿ ಅದಕ್ಕೋಸ್ಕರ ನಾವು ಏನೇ ಮಾಡೋದಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಎಲ್ಲೊಂದು ಕಡೆ ನಾವು ಯಾರಿಗಾದ್ರೂ ಬ್ಯಾಡ್ ಕಮೆಂಟ್ಸ್ ಕೊಟ್ವಿ ಅಥವಾ ಯಾರಿಗಾದ್ರೂ ಬೈದ್ಬಿಟ್ವಿ, ಇನ್ನೇನೋ ತೊಂದರೆ ಕ್ರಿಯೇಟ್ ಮಾಡ್ವಿ, ಆಗೇನಾಗುತ್ತೆ ಗೊತ್ತಾ ನಿಮಗೆ ಅಲ್ವಾ? ನಮಗೆ ಗೊತ್ತೇ ಇಲ್ಲದಂತೆ ನಮ್ಮ ಜಾತಕದ ಮಿಥುನ ರಾಶಿ ಮತ್ತು ತುಲಾರಾಶಿ, ಮಿಥುನ ರಾಶಿ ಮತ್ತು ತುಲಾರಾಶಿ ಕೆಟ್ಟೋಗುತ್ತೆ. ಇದು ಕಮ್ಯುನಿಕೇಷನ್ ಮಾಡುವಂಥ ರಾಶಿಗಳು ಎರಡೂ ಕೂಡ, ಮಿಥುನ ರಾಶಿ ಕೂಡ ಕಮ್ಯುನಿಕೇಷನ್, ತುಲಾರಾಶಿ ಸೋಷಲ್ ಕನೆಕ್ಟಿವಿಟಿ, ರೈಟಾ? ಸೊ ಇದೆರಡು ಕೂಡ ಕೆಟ್ಟೋಗುತ್ತೆ. ಆಗೇನಾಗುತ್ತೆ, ನಿಮಗೇನು ಬಿಸ್ನೆಸ್ ಆಗಬೇಕು ಅಥವಾ ಡನ್ ಆಗಬೇಕು ಅಥವಾ ನಿಮ್ಮ ಮಾತುಕತೆ ಮುಂದುವರಿಬೇಕು ಯಾವುದೇ ಒಂದು ವಿಚಾರದಲ್ಲಿ, ಯಾವುದೇ ರೀತಿಯಲ್ಲಿ ಕೂಡ ಆಗಲಿಕ್ಕೆ ಬಿಡೋದಿಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಪ್ರಾಬ್ಲಮ್ ಎಲ್ಲಿ ಬಂತೀಗ? ನಾವೇ ಕ್ರಿಯೇಟ್ ಮಾಡಿದ್ದು. ಯಾಕೆ ಬ್ಯಾಡ್ ಕಮೆಂಟ್ಸ್ ಕೊಟ್ಟದ್ದು ಅಥವಾ ಯಾಕೆ ಬೇರೆಯವ್ರಿಗೆ ಬೈಲಿಕ್ಕೆ ಹೋದದ್ದು? ಯಾಕೆ ಬೇಕಿತ್ತು ಅಲ್ವಾ? ಈಗ ಅವ್ರು ಬೈತಾ ಇದ್ದಾರೆ, ಅದನ್ನು ಎದುರಿಸ್ಲಿಕ್ಕೆ ಬೇಕಾಗಿ ಬೈದೆ, ಅದು ಮಾತು ಬೇರೆ. ವಿನಾಕಾರಣ ಬೈಯುವುದು, ವಿನಾಕಾರಣ ಇರಿಟೇಟ್ ಮಾಡುವುದು, ವಿನಾಕಾರಣ ಅವರನ್ನು ಗೋಳು ಹಿದ್ಕೊಳ್ಳುವುದು, ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಮಿಥುನ ರಾಶಿ ಮತ್ತು ತುಲಾರಾಶಿ ಡೆಫಿನೆಟಾಗಿ ಕೆಟ್ಟೋಗುತ್ತೆ. ನಿಮ್ಮ ಜಾತಕದಲ್ಲಿ ಮಿಥುನ್ ರಾಶಿ ಎಲ್ಲಿ ಬಂದಿದೆ, ನಿಮ್ಮ ಜಾತಕದಲ್ಲಿ ತುಲಾರಾಶಿ ಎಲ್ಲಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೋಷಲ್ ಕನೆಕ್ಟಿವಿಟಿಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ, ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ, ಕಮ್ಯುನಿಕೇಷನ್ ಲೆವೆಲ್ ಚೆನ್ನಾಗಿರೋಲ್ಲ. ಅದರ ಜೊತೆಗೆ ಏನಾಗುತ್ತೆ, ನೀವು ಯಾರ ಜೊತೆ ಮಾತಾಡ್ತೀರಾ ಅವ್ರು ಒಂಥರ ನಿಮ್ಮನ್ನು ಏನೋ ಅಂದ್ಕೊಂಡ್ಬಿಡ್ತಾರೆ, ಈ ವ್ಯಕ್ತಿ ಸರಿ ಇಲ್ಲಪ್ಪ ಬೇಡ, ಆ ರೀತಿಯಾದಂಥ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೇಕಾ ನಮಗೆ ಯಾವುದಾದ್ರೂ ಕೂಡ, ರೈಟಾ? ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾಡ್ ಕಮೆಂಟ್ಸನ್ನು ಕೊಡೋದಾಗಲಿ, ಯಾರಿಗೂ ಬೈಯೋದಾಗಲಿ, ವಿನಾಕಾರಣ ಬೈಯೋದಾಗಲಿ, ನನ್ನ ಲೆಕ್ಕದಲ್ಲಿ ಅಂತೂ ಬೇಕಾಗಿಲ್ಲ, ಓಕೆನಾ? ಸೊ ಇದನ್ನು ನೋಡಿ, ಇದೆಲ್ಲ ಬಹಳ ಸೂಕ್ಷ್ಮವಾಗಿರುವಂಥದ್ದು, ನಮಗೆ ಗೊತ್ತೇ ಇಲ್ಲದಂತೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಸಾಧ್ಯ ಆದರೆ ಪ್ರೀತಿಯಿಂದ ನೋಡ್ಕೊಳ್ಳಿ, ಆಗುವುದಿಲ್ಲ ಅಂದರೆ ಸುಮ್ಮನೆ ಇದ್ದುಬಿಡಿ ಅಷ್ಟೇ ಅಷ್ಟು. ಆಗ ಏನಾಗುತ್ತೆ, ನಿಮ್ಮ ಮಿಥುನ ರಾಶಿ ತುಲಾರಾಶಿ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತೀರ ಅಂದರೆ ಇಂಡಿಕೇಷನ್. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅಥವಾ ಯಾವುದೋ ಒಂದು ಕಾರ್ಯಕ್ಷೇತ್ರದಲ್ಲಿ ನೀವು ಇದ್ದರೂ ಕೂಡ ಅಲ್ಲಿ ಕಮ್ಯುನಿಕೇಷನ್ ಲೆವೆಲ್ ಏನುಂಟು ಅದು ಬಹಳ ಚೆನ್ನಾಗಿ ವರ್ಕ್ ಆಗಿ ನಿಮ್ಮ ಬಿಸ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಮಾಡಲಿಕ್ಕೆ ನಿಮ್ಮ ಬುಧ ಜಾತಕದಲ್ಲಿ ಚೆನ್ನಾಗಿರಬೇಕು. ಬುಧ, ಓಕೆ, ಬುಧನ ರಾಶಿ ಬಂದು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ, ಅದರಲ್ಲೂ ಮಿಥುನ್ ರಾಶಿ ಬಂದು ಕಮ್ಯುನಿಕೇಷನ್, ಅದು ಓಕೆನಾ? ಕಮ್ಯುನಿಕೇಟ್ ಮಾಡುವಂಥ ರಾಶಿ, ನಿಮ್ಮ ಮಾತುಕತೆ ರಾಶಿ, ನೀವೇನು ಮಾತಾಡ್ತೀರೋ ಅದೆಲ್ಲ, ಅದಕ್ಕೆ ಆತನನ್ನು ವಾಣಿಕಾರಕ ಅಂತ ಕರೆಯುವುದು. ಆತ ಏನೇ ಇದ್ರು ಕೂಡ ಬಿಸ್ನೆಸ್ ಲೆವೆಲಲ್ಲಿ ಮಾತಾಡಬಲ್ಲ, ಲೆಕ್ಕಾಚಾರಗಳ ಬಗ್ಗೆ ಮಾತಾಡಬಲ್ಲ. ಸೊ ಅವನನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಾದರೆ ಸೋಷಲ್ ಕನೆಕ್ಷನನ್ನು ಚೆನ್ನಾಗಿಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ವಿನಾಕಾರಣ ಯಾರಿಗೆ ಅದು ಬೈದಾಗ ಪ್ರಾಬ್ಲಮ್ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನಿಮಗೆ, ಓಕೆನಾ? ಇನ್ನೇನೆಲ್ಲ ಆಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ, ಕರೆಕ್ಟ್ ಆಗಿದೆ, ಓಕೆ? ಸೊ ಓಕೆ, ವಿಶೇಷವಾಗಿ ಏನಾಗುತ್ತೆ ಹೇಳಿದೆ ನಾನು ನಿಮಗೆ, ಸೋಷಲ್ ಕನೆಕ್ಷನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಮದುವೆ ಜೀವನ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಾತುಕತೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಮಿಥುನ ರಾಶಿ ಅಂದ್ರೆ ಏನು, ನೈಸರ್ಗಿಕ ಜನ್ಮಮಂಡಲಿಯ ಮೂರನೇ ಮನೆ ಮಿಥುನ ರಾಶಿ, ನಿಮ್ಮ ನಿಮ್ಮ ಸಪ್ತಮದ ಭಾವಕ್ಕೆ ಭಾಗ್ಯಸ್ಥಾನ ಅದು. ಇಲ್ಲಿಂದ ಈ ಸಪ್ತಮದ ಭಾವ ಏನುಂಟು ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಏನುಂಟು, ನಿಮ್ಮ ವೈವಾಹಿಕ ಜೀವನ ಉಂಟು, ಅದಕ್ಕೆ ಭಾಗ್ಯಸ್ಥಾನ. ಸೊ ಭಾಗ್ಯಸ್ಥಾನ ಹೊರಟೋಯ್ತು ಈಗ. ಹಾಗಾದರೆ ವೈವಾಹಿಕ ಜೀವನದಲ್ಲಿ ಸಮೇತ ನಿಮಗೆ ಸಮಸ್ಯೆಗಳು ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿ. ನೋಡಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫನ್ನು ಬಹಳ ಸುಂದರವಾಗಿ ಇಟ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದ್ದೇನೆ. ಸಣ್ಣ ಸಣ್ಣ ವಿಚಾರಗಳು, ಪ್ರಾಬ್ಲಮ್ ಎಲ್ಲಿಂದ ಬಹಳ ಜಾಸ್ತಿಯಾಗಿ ಬರುವಂಥದ್ದು, ಸಣ್ಣ ಸಣ್ಣ ತೊಂದರೆಗಳು ಎಲ್ಲಿಂದ ಬರ್ತವೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅಲ್ವಾ, ಮತ್ತೆ ನಾವೇನೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಓದಾಡ್ತಾ ಇರ್ತದೆ. ಬಟ್ ಸಮಸ್ಯೆ ಎಲ್ಲಿಂದ ಇರ್ತದೆ, ನಮ್ಮ ಮೂಲದಲ್ಲಿ ಇರ್ತದೆ, ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ, ನಮಗೆ ಗೊತ್ತೇ ಇಲ್ಲದಂತೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಹಾಗಾದರೆ ಅದನ್ನೇ ಸರಿ ಮಾಡಿಸ್ಕೊಂಡಾಗ ಏನಾಗುತ್ತೆ, ನಿಮ್ಮ ಸಮಸ್ಯೆಗಳು ತನ್ನಿಂದಾನೇ ನಿವಾರಣೆ ಆಗುವಂಥ ಸಾಧ್ಯತೆಗಳು. ಈಗ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಕರ್ಮದ ಫಲಗಳು ಕೂಡ ಇದ್ದೇ ಇರ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅಥವಾ ನಿಮ್ಮ ಕನ್ಯಾ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ, ಅದು ನಿಮ್ಮ ಹೋದ ಜನ್ಮದಲ್ಲಿ ಹಿಡ್ಕೊಂಡು ಬಂದಂಥ ಕರ್ಮ, ಆ ಕರ್ಮವನ್ನು ನೀವು ಸರಿ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಅದನ್ನು ಈಗ ಕೂಡ ಮುಂದುವರಿಸಿದ್ರೆ ಏನಾಗುತ್ತೆ, ಮತ್ತಷ್ಟು ಪ್ರಾಬ್ಲಮನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು. ಅದು ಪೆಂಡಿಂಗ್ ಕರ್ಮ ಅಂತ ಕರೀತೀವಿ. ಆ ಪೆಂಡಿಂಗ್ ಕರ್ಮವನ್ನು ನೀವು ನಿಭಾಯಿಸಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕನ್ಯಾ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಿದೆ. ಕನ್ಯಾ ರಾಶಿ ಅಂದರೆ ಡಿಸ್ಪ್ಯೂಟ್ ಮಾಡುವ ರಾಶಿ, ಕನ್ಯಾ ರಾಶಿ ಅಂದರೆ ರೋಗ ಋಣ ರಿಪು ಸೇವೆ ರಾಶಿ ಅಲ್ವಾ? ಅಲ್ಲಿ ಪ್ಲಾನೆಟ್ಸ್ ಬಂದುಬಿಡ್ತು. ಈಗೇನಾಯಿತು, ನೀವು ಯಾರಿಗೂ ಸೇವೆಯನ್ನು ಮಾಡಬೇಕು ಅಂತ ಇಂಡಿಕೇಷನ್, ಯಾವ ಪ್ಲಾನೆಟ್ಸ್ ಬಂದಿದೆ ಅವರಿಗೆ ನೀವು ಸೇವೆಯನ್ನು ಮಾಡಿ, ಅಂದರೆ ಈ ಜನ್ಮದಲ್ಲಿ ನಿಮ್ಮ ಪಾಪಕರ್ಮವನ್ನು ಕಳ್ಕೊಳ್ತೀರಿ ಅಂತ ಇಂಡಿಕೇಷನ್. ಅದು ಹೋದ ಜನ್ಮದಲ್ಲಿ ಮಾಡಿದಂಥ ಕರ್ಮ, ಪೆಂಡಿಂಗ್ ಕರ್ಮ, ಅದರ ಮುಖಾಂತರ ತೋರಿಸ್ತಾವೆ ನಿಮಗೆ. ಎಂದು 6ನೇ ಮನೆಯಲ್ಲಿರುವಂಥ ಪ್ಲಾನೆಟ್ಸ್ ಮತ್ತೊಂದು ನಿಮ್ಮ ಜಾತಕದ ಕನ್ಯಾ ರಾಶಿಯಲ್ಲಿರುವಂಥ ಪ್ಲಾನೆಟ್ಸ್. ಇನ್ನೇನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಮಂಗಳೂರಿಂದ. ಓಕೆ, ರಾಜೀವ್ ಹೇಳಿ. ನನ್ನ ಮಗಳ ಬಗ್ಗೆ ಕೇಳಲಿಕ್ಕೆ. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ 26/4/1996.
96. ಸಮಯ 2 ಗಂಟೆ 27 ರಾತ್ರಿ. 2 ಗಂಟೆ 27 ನಿಮಿಷ. ಹೆಸರೇನಮ್ಮ ಅವರದು? ರಶ್ಮಿತಾ. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಾ? ಹೌದು ಸರ್. ಓಕೆ, ಪ್ರಶ್ನೆ ಏನುಂಟಮ್ಮ, ಮಾಡಿಬಿಡಿ ನೀವೇ. ಅಂದ್ರೆ ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವುದು ಸರಿ ಸೆಟ್ ಆಗುದಿಲ್ಲ. ಓಕೆ, ನೋಡ್ತೀನಮ್ಮ ಮದುವೆ ಬಗ್ಗೆ. ನೀವು ಮಾಡಿದ ಪ್ರಶ್ನೆ ಮದುವೆ ಬಗ್ಗೆ ಬರುತ್ತಾ ಅಂತ ನೋಡ್ಕೊಳ್ತೇನೆ. ಓಕೆನಾ? 24 25. ಓಕೆ, ಒಂದೇ ಒಂದು ನಿಮಿಷ. ಓಕೆ ಓಕೆ, ಪರವಾಗಿಲ್ಲ. ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಅಂತೂ ಇದೆ, ಬಟ್ ಇಷ್ಟರವರೆಗೆ ಆಗಬೇಕಿತ್ತಮ್ಮ. ಇನ್ನಿರುವುದು ಒಂದೇ ತಿಂಗಳು, ಈಗ ಏಪ್ರಿಲ್ ಕಳೆದ ನಂತರ ಈಗ 26 ಸ್ಟಾರ್ಟ್ ಆಗಿದೆ. 26 ಸ್ಟಾರ್ಟ್ ಆದ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಬಿಡ್ತಾ ಇಲ್ಲಲ್ವಾ? ಸೊ ಓಕೆ, ನೀವು ಪ್ರಯತ್ನ ಮಾಡಿಮ್ಮ, ನಾನು ಹೇಳ್ತೀನಿ ಪ್ರಯತ್ನ ಮಾಡಿ. ಬಟ್ ಪ್ರಶ್ನಾಕಾಲದಲ್ಲಿ ಏನುಂಟು, ಪ್ರಶ್ನಾಕಾಲದಲ್ಲಿ ಮದುವೆ ಬಗ್ಗೆ ಇದರಲ್ಲಿ ಪ್ರಶ್ನೆಯೇ ಇಲ್ಲ. ಈಗ ಈ ಮದುವೆ ಥಾಟ್ಸ್ ಏನುಂಟು ಅದು ನಿಮಗೆ ಇರ್ಬೋದು, ಅವರಿಗೆ ಉಂಟಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಪ್ರಶ್ನಾಕಾಲದಲ್ಲಿ ಅವರ ಹೆಲ್ತ್ ಬಗ್ಗೆ ನೋಡ್ಕೊಳ್ಬೇಕು ಅಂತ ಇಂಡಿಕೇಶನ್ ಉಂಟು. ಹೆಲ್ತ್ ಆರೋಗ್ಯದ ಬಗ್ಗೆ ತುಂಬ ನೋಡ್ಕೊಳ್ಳಿ ಅಂತ ಇಂಡಿಕೇಶನ್ ಉಂಟು. ಅದರ ಜೊತೆಗೆ ಅವ್ರ ತಾಯಿ ಜೊತೆ ಜಗಳ ಮಾಡೋದಿದ್ರೆ ಜಗಳವನ್ನು ಅಲ್ಲಿ ಬಿಡಬೇಕಾಗುತ್ತೆ, ತಾಯಿಯನ್ನು ಪ್ರೀತಿಸಬೇಕಾಗುತ್ತಮ್ಮ. ಅರ್ಥ ಆಯ್ತಾ? ನಿಮ್ಮ ಜೊತೆ ಜಗಳ ಮಾಡ್ತಾರಮ್ಮ ಅವರು? ಅದು ಕಂಪ್ಲೀಟಾಗಿ ನಿಲ್ಲಿಸಬೇಕಮ್ಮ, ಅಂದರೆ ಮದುವೆ ಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ತಾಯಿಯನ್ನು ಪ್ರೀತಿಸಬೇಕು, ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು, ತಾಯಿಗೆ ಪ್ರೀತಿಯನ್ನು ಕೊಡಬೇಕು. ತಾಯಿ ಜೊತೆ ಅನ್ಯೋನ್ಯವಾದ ಸಂಬಂಧವನ್ನು ಬೆಳೆಸ್ಕೊಂಡಾಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರೊಸೀಡ್ ಆಗ್ತಾರೆ. ಅವರಿಗೆ ಈಗ ಕೂಡ ಮದುವೆ ಆಗ್ಬೋದು ಅವರಿಗೆ ಏಪ್ರಿಲ್ ಒಳಗಡೆ, ಇಲ್ಲಾಂದರೆ 2022 ಏಪ್ರಿಲ್ ಒಳಗಡೆ 100% ಮ್ಯಾರೇಜ್ ಅಂತ ಆಗಿ ಆಗುತ್ತೆ. ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅನ್ಯಥಾ ಆಗುವುದಿಲ್ಲಮ್ಮ. ರೈಟ್ ತಾನೇ? ಓಕೆನಾ? ಅಂತ ಅದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ. ಹೆಲ್ತ್ ಮಾತ್ರ ನೋಡ್ಕೊಳ್ಬೇಕು. ಹೆಲ್ತ್ ಯಾಕೆ ನೋಡ್ಕೊಳ್ಬೇಕಂದ್ರೆ ಇಲ್ಲಿ ಪ್ರಶ್ನಾಕಾಲದಲ್ಲಿ ಚಂದ್ರ 6ನೇ ಮನೆಯಲ್ಲಿದ್ದಾನಮ್ಮ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟು. ನೋಡಿ, ಆರೋಗ್ಯ ಇದರಲ್ಲೇ ಬರುತ್ತೆ. ತಾಯಿಯನ್ನು ಗೋಳು ಇದ್ರುಕೊಳ್ಳುವುದರ ಮುಖಾಂತರ, ತಾಯಿ ಇರಿಟೇಟ್ ಮಾಡುವ ಮುಖಾಂತರ, ತಾಯಿಯ ಮಾತನ್ನು ಕೇಳದೆ ಇರೋದ್ರ ಮುಖಾಂತರ ಕೂಡ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಅಮ್ಮ, ಅದು ಏನು ಕ್ರಿಯೇಟ್ ಆಗಿದ್ರೆ ನನಗಂತೂ ಗೊತ್ತಿಲ್ಲ, ಬಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ರೈಟಾ? ಸರಿಮ್ಮ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ರೈಟ್ ತಾನೇ? ಓಕೆ. ನಿಮಗೆ ಗೊತ್ತೇ ಇಲ್ಲದಂತೆ ಸೂಕ್ಷ್ಮ ರೀತಿಯಲ್ಲಿ ಅದು ನಿಮ್ಮನ್ನು ಏನು ಮಾಡ್ತದೆ, ಎಲ್ಲೊಂದು ಕಡೆ ಕಟ್ಟಿ ಹಾಕುತ್ತೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಆ ಪಾಠನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಟ್, ಗೊತ್ತಾಯ್ತು. ಏನು ಮಾಡೋಣ? ಸೊ ನಿಮಗೆ ಗೊತ್ತಾಯ್ತು ಈ ಪಾಠಗಳನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು. ರೈಟ್ ತಾನೇ? ಓಕೆನಾ? ಸೊ ನಿಮ್ಮ ಮೊನ್ನೆ ನಾನು 12ನೇ ಮನೆ ಬಗ್ಗೆ ಮಾತಾಡಿದೆ. 12ನೇ ಮನೆ ಅಂತೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾಕಂದರೆ ನಿಮ್ಮ ರಿಲ್ಯಾಕ್ಸೇಷನ್ನ ಜಾಗ, ನಿಮ್ಮನ್ನು ರಿಪೇರಿ ಮಾಡುವಂಥ ಜಾಗನೇ 12ನೇ ಮನೆ. ಅದನ್ನು ವ್ಯಯಸ್ಥಾನ ಅಂತ ಕರಿತೇವೆ ಅಲ್ವಾ? ನಿಮ್ಮ ದಾನ ಧರ್ಮ ಇರ್ಬೋದು, ಯಾವುದೇ ಕೂಡ, ಯಾವುದು ಕೂಡ 12ನೇ ಮನೆಯೇ ಅಲ್ವಾ? ನೀವೇನು ದಾನ ಧರ್ಮ ಮಾಡ್ತೀರಾ, ಯಾವುದೇ ಕಾರಣ ಕೂಡ ಯಾರಿಗೂ ಸಹಾಯ ಮಾಡ್ತೀರಾ? ಅದರಲ್ಲಿ ಒಂದುಂಟು ಏನಂದರೆ, ಈ ಪಾರ್ಟಿ ಏನೇ ಇದ್ದರೂ ಕೂಡ ಅದು ಯಾರಿಗೂ ಗೊತ್ತಾಗದಂತೆ ಮಾಡಬೇಕು ಅಂತ ಇಂಡಿಕೇಷನ್ ಇದೆ. ಈಗ 12ನೇ ಮನೆ ಏನೀಗ ಒಂದು ಮೆಡಿಟೇಷನ್ ಮಾಡ್ತೀರಾ, ಯಾರಿಗೂ ಗೊತ್ತಾಗಬಾರ್ದು. ನೀವು ಐಸೋಲೇಷನ್ನಲ್ಲಿ ಇದ್ಕೊಂಡು ಮೆಡಿಟೇಷನ್ ಮಾಡಬೇಕಾಗಿದೆ. ರೈಟ್ ತಾನೆ? ನಿಮ್ಮ ಬೆಡ್ರೂಮ್ ಲೈಫ್ ಯಾರಿಗೂ ಗೊತ್ತಾಗುತ್ತಾ, ಗೊತ್ತಾಗದಲ್ಲ ತಾನೇ ಐಸೋಲೇಷನ್ನಲ್ಲಿ ಇರ್ತಿರ್ತಾನೆ. ಅದೇ ರೀತಿ ಪ್ರತಿಯೊಂದು ಕೂಡ, ಅದೇ ರೀತಿ ನೀವೇನು ದಾನ ಮಾಡ್ತೀರಾ, ಒಂದು ಕೈಯಲ್ಲಿ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು. ಆ ರೀತಿಯಾಗಿ ನೀವು ದಾನ ಮಾಡಬೇಕು. ಅದನ್ನು ಏನಾದರೂ ಟಾಮ್ ಟಾಮ್ ಮಾಡಿದರೆ ಇದ್ದ ಈ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಈ ಎನರ್ಜಿ ಹೊರಟೋದಾಗ ಏನಾಗುತ್ತೆ, ನಿಮ್ಮ 5ನೇ ಮನೆಗೆ ಪೆಟ್ಟು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾತ್ರ ಮಾಡಲಿಕ್ಕೆ ಹೋಗ್ಬಿಡಿ. ನೀವು ದಾನ ಮಾಡ್ತೀರಾ, ಧರ್ಮ ಮಾಡ್ತೀರಾ, ಓಕೆ, ನೋ ಪ್ರಾಬ್ಲಮ್, ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡದೆ ಬೇರೆಯವರು ಅದರ ಬಗ್ಗೆ ಹೇಳಬೇಕಾದ್ರದ್ದು ನೀವು ಹೇಳ್ಕೊಳ್ಳುವಂತಿಲ್ಲ. ನೀವು ಹೇಳ್ಕೊಂಡಾಗ ನಿಮ್ಮ 12ನೇ ಮನೆ ರಿಲ್ಯಾಕ್ಸೇಷನ್ ಹಿಡಿದು ಹೊರಟೋಗುತ್ತೆ. ಆಗ ರಿಲ್ಯಾಕ್ಸ್ ಬರುವುದಿಲ್ಲ, ರಾತ್ರಿ ನಿದ್ದೆ ಬರಲಿಕ್ಕೆ ಬಿಡುವುದಿಲ್ಲ, ನಿಮಗೆ ಎಲ್ಲೋ ಒಂದು ಕಡೆ ಹಣಕಾಸು ವಿಪರೀತ ವ್ಯಯವಾಗಿ ಹೋಗುತ್ತೆ, ಬಹಳ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ಸೊ ಈ ನೋಡಿ, ಹಿರಿಯರು ಹೇಳಿದ್ದಾರೆ ತಾನೇ, ಮೊದಲು ದಾನ ಮಾಡೋದಿದ್ರೆ ಏನು, ನೀವು ಎಡದ ಕೈಯಲ್ಲಿ ಕೊಡ್ತೀರಾ, ಬಲದ ಕೈಗೆ ಗೊತ್ತಾಗಬಾರ್ದು, ಬಲದ ಕೈಯಲ್ಲಿ ಕೊಡ್ತೀರಾ, ಎಡದ ಕೈಗೂ ಗೊತ್ತಾಗಬಾರ್ದು, ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ಇರಬೇಕಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳಿ ಅದನ್ನು ಫಾಲೋ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ನಾ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಅಮ್ಮ. ನಮ್ಮ ಹುಡುಗನ ಹುಡುಗಿ ನೋಡ್ತೀವಿ, ರಾಜೇಶ್ ಅಂತ. ಒಂದು ಹುಡುಗಿನ ಸೆಟ್ ಆಗ್ತಿಲ್ಲ ಇನ್ನವೆ. ಅವನು ಹುಟ್ಟಿ September 25 1996. ಓಕೆ, ಸಮಯ ಹೇಳಿಮ್ಮ. 1990. ಸಮಯ ಹೇಳಿಮ್ಮ, ಸಮಯ. ಅವನು ಹುಟ್ಟಿದ September 25 ಅಮ್ಮ, ಅವನು ಹುಟ್ಟಿದ ಸಮಯ ಹೇಳಿಮ್ಮ. ಸಮಯ 9:30. 9:30 ಯಾವಾಗಮ್ಮ, ಬೆಳಿಗ್ಗೆನ ರಾತ್ರಿನ? ಬೆಳಗ್ಗೆ. ಹುಟ್ಟಿದ್ದೆಲ್ಲಿಮ್ಮ? ಹಾಸನದಲ್ಲಿ. ನಿಮ್ಮ ಹೆಸರು ಹೇಳಿಮ್ಮ. ರಾಜೇಶ್. ನಿಮ್ಮ ಹೆಸರು ರಾಜೇಶ? ನಿಮ್ಮ ಹೆಸರು ರಾಜೇಶ್? ರಾಜೇಶ್, 1990 ಹುಟ್ಟಿದ. ಅಮ್ಮ ನಿಮ್ಮ ಹೆಸರು ಹೇಳಿ ತಾಯಿ, ನಿಮ್ಮ ಹೆಸರು ಹೇಳಿ ದಯವಿಟ್ಟು. ಶೋಭಾ. ಓಕೆ, ಈಗ ಅರ್ಥ ಆಯ್ತು ನಿಮ್ಗೆ. ಸೊ ನಿಮ್ಗೆ ಇದೇ ಅರ್ಥ ಆಗ್ತಾ ಇಲ್ಲಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾಯಿ? ಮಂಗಳೂರಿಂದ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕನ ಇದು? ಓಕೆ ಓಕೆ, ಜಸ್ಟ್ ವೇಟ್ ಅಮ್ಮ. ಏ, ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಹೇಳುವ ಪ್ರಕಾರ? ಪರವಾಗಿಲ್ಲ. ಮನೆ ಆಸ್ತಿ ಇದ್ರೆ ಮದುವೆ ಮಾಡಿ ಕೊಡ್ತಾರಂತೆಯಾ?
ಮದುವೆ ಯೋಗ ಬಂದು ನಿಂತಿದೆಯಮ್ಮ, ಈಗ ಮದುವೆ ಆಗುವಂಥ ಯೋಗ ಬಂದು ನೀವು ಪ್ರಯತ್ನ ಮಾಡಿ ಅಮ್ಮ, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಇವರಿಗೆ ಸ್ವಲ್ಪ ಏನು ಹೇಳಬೇಕಂದ್ರೆ ಮದುವೆ ವಿಚಾರದಲ್ಲಿ ಇವರು ಸ್ವಲ್ಪ ಪ್ರೊಸೀಡ್ ಆಗಬೇಕಾದ್ರೆ ನಾನು ಹೇಳೋದಾದರೆ ಇವರು ಸ್ವಲ್ಪ ನಿಮ್ಮ ಮಗನಿಗೆ ಸ್ವಲ್ಪ ಹೇಳಿ, ಏನಂದರೆ ಎಲ್ಲೋ ಒಂದು ಕಡೆ ಸೋಷಲ್ ಕನೆಕ್ಷನ್ ಮಾಡಬೇಕಾದ್ರೆ ಯಾರಿಗೂ ಬೈಯೋದಿಗಲಿ ನೀಚ ತೋರಿಸೋದಾಗಲಿ ಇರ್ತದಮ್ಮ, ನೀಚ ತೋರಿಸೋದಾಗ ಗೊತ್ತಾಗುತ್ತೆ ನಿಮಗೆ, ಯಾರನ್ನು ಇನ್ಸಲ್ಟ್ ಮಾಡೋದು, ಯಾರಿಗೂ ಬೈಯೋದು, ಅದು ಕೂಡ ಉಚ್ಚ ಸ್ಥಾನದಲ್ಲಿರುವವರಿಗೆ ಬೈಯುವುದು ಅಥವಾ ಅವರು ಆ ರೀತಿಯಾಗಿ ಅಂದುಕೊಳ್ಳುವುದು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಮ್ಮ. ಸೊ ಅದನ್ನೊಂದು ಬಿಟ್ಟಾಗ ಈ ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ತವೆ, ಏನು ಸಮಸ್ಯೆ ಇಲ್ಲ. ಓಕೆನಾ? ಅಷ್ಟೇ ಮಾಡ್ಲಿಕ್ಕೆ ಹೇಳಿ, ಬೇರೇನು ಬೇಕಾಗಿಲ್ಲ. ಅವ್ರು ಫೇಸ್ಬುಕ್ಕಲ್ಲಿ ಬರೀತಾರಾ ಅಥವಾ ಯಾರಿಗಾದರೂ ಡೈರೆಕ್ಟಾಗಿ ಬೈತಾರಾ ಗೊತ್ತಿಲ್ಲ ನನಗೆ, ಬಟ್ ಬೈಯುವುದಂತೂ 100% ಇದೆ. ಸೊ ಅದನ್ನು ಯಾವಾಗ ನಿಲ್ಲಿಸ್ತಾರೆ ಆ ಸಮಯದಲ್ಲಿ ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ತವೆ. ಮದುವೆ ವಿಚಾರ ಪರ್ಫೆಕ್ಟ್ ಆಗಿ ಬರ್ತಾ ಉಂಟಮ್ಮ, ಸೆಪ್ಟೆಂಬರ್ ಒಳಗಡೆ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು. ಪ್ರಯತ್ನ ಮಾಡಿಮ ಒಳ್ಳೇದಾಗಲಿ ತಾಯಿ. ರೈಟ್ 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 ಓಕೆ. ಅಥವಾ ದೇವರಿಗೇನೋ ದೇವರ ವಿಚಾರದಲ್ಲಿ ಧಾರ್ಮಿಕತೆ ವಿಚಾರದಲ್ಲಿ ನೀಚತನವನ್ನು ತೋರಿಸ್ತಾ ಇದ್ದಾರೆ ಅಂತ ಇಂಡಿಕೇಷನ್ ಇದೆ. ಸೊ ಅದನ್ನು ಬಿಟ್ಟಾಗ, ಆ ಕಮ್ಯುನಿಕೇಷನ್ ಆ ರೀತಿ ಮಾಡೋದನ್ನು ಬಿಟ್ಟಾಗ 100% ರಿಸಲ್ಟ್ ಬರುತ್ತೆ. ನೀವೇನು ವರಿ ಮಾಡುವಂಥ ಅಗತ್ಯವಿಲ್ಲ, ಬಾಕಿ ವಿಚಾರ ಜಾತಕದಲ್ಲಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಓಕೆ ರೈಟ್, ಬಂದ ಮೇಡ. ಸೊ ವ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ? ಓಕೆ. ಈಗ ಇಲ್ಲಿ ಏನಾಗುತ್ತೆ, ಈಗ ಈ ಭಾವಗಳು, ಓಕೆ, ನಿಮ್ಮ ಜಾತಕದಲ್ಲಿ ಕೂಡ ಇದ್ದೇ ಇರ್ತದೆ ರೈತನ ಈ ಭಾವಗಳು. ನೀವೇನೇ ಮಾಡಿದ್ರು ಕೂಡ ಒಂದು ಭಾವ ಅಂತ ಎಫೆಕ್ಟ್ ಆಗಿ ಆಗುತ್ತೆ, ಅದು ಹೇಗೆ ಬೇಕಾದ್ರಾಗಲಿ ತೊಂದರೆ ಇಲ್ಲ, ಒಂದು ಭಾವ ಎಫೆಕ್ಟ್ ಆಗುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ 12 ಮನೆಯೇ ಕೆಡಿಸ್ಕೊಂಡು ಬಿಟ್ರಿ, ಈಗ ಏನೋ ಅಂತಾರ, ಓಕೆ, ಈಗ ಏನು ಮಾಡಿದೆ, ಗಂಡ ಹೆಂಡತಿ ಬೆಡ್ರೂಮಲ್ಲಿ ಹೋದ್ರಿ, ಜಗಳ ಸ್ಟಾರ್ಟ್ ಆಯ್ತು. ಈಗ ಓಕೆನಾ? ಅದು ಲೆಕ್ಕಾಚಾರ, ಇದು ಲೆಕ್ಕಾಚಾರ, ಅವನ ಹತ್ರ ಯಾಕೆ ಮಾತಾಡಿದ್ದು, ಇವನ ಹತ್ರ ಯಾಕೆ ಮಾತಾಡಿದ್ದು, ಫೈಟಿಂಗ್ ಸ್ಟಾರ್ಟ್ ಆಯ್ತು ಅಲ್ಲಿ. ಓಕೆ, ಫೈಟಿಂಗ್ ಸ್ಟಾರ್ಟ್ ಆದಾಗ ಇದರ ನೇರ್ ಎಫೆಕ್ಟ್ ಇಲ್ಲಿ 5ನೇ ಮನೆಯಲ್ಲಿ ಬೀಳುತ್ತೆ. ಓಕೆನಾ? ಈಗ ಏನಾಗುತ್ತೆ, ನಿಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ನೀವೇನು ಮಾಡ್ತೀರ ಅದನ್ನೇ ಫಾಲೋ ಮಾಡಿ. ಅಥವಾ ಮಕ್ಕಳು ಇರುವುದಿಲ್ಲ ನಿಮಗೆ, ಅಥವಾ ಮಕ್ಕಳು ಇದ್ರೂ ಕೂಡ ಮಕ್ಕಳು ಏನು ಮಾಡ್ತಾರೆ, ಅವರು ಕೂಡ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವರ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅವರಿಗೆ ಕಂಟಕ ಕಾದಿದ್ದೆ ಅಂತಲೇ ಅರ್ಥ. ಯಾವಾಗ ನೀವು ಬೆಡ್ರೂಮಲ್ಲಿ ಜಗಳ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ಬಿ ಕೇರ್ಫುಲ್. ಯಾವಾಗ ರಿಲ್ಯಾಕ್ಸೇಷನ್ ಆಗುವಂಥ ಜಾಗ ಉಂಟು ನಿಮ್ಮ ಬೆಡ್ರೂಮ್ ಉಂಟು, ಅದು ಬಹಳ ಸ್ವಚ್ಛವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ದೇವರ ಫೋಟೋಗಳು ಬರಬಾರ್ದು, ಯಾವುದೇ ರೀತಿಯಲ್ಲಿ ಧಾರ್ಮಿಕತೆ ಚಿಹ್ನೆ ಇರಬಾರ್ದು, ದೇವರ ಫೋಟೋಗಳು ಬರಬಾರ್ದು. ಆನಂತರ ಅಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ರೆಡ್ ಕಲರ್ ಬಲ್ಬನ್ನು ಆದಷ್ಟು ಅವಾಯ್ಡ್ ಮಾಡಿ ಬೆಡ್ರೂಮಲ್ಲಿ, ಎಲ್ಲಿ ಬೇಕಾದರೂ ಬೆಡ್ರೂಮಲ್ಲಿ ರೆಡ್ ಕಲರ್ ಬಲ್ಬನ್ನು ಅವಾಯ್ಡ್ ಮಾಡಿ ಆದಷ್ಟು ಮಂದಗತಿಯ ಬಲ್ಬನ್ನು ನೀವು ಉರಿಸಲಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ. ಬೆಡ್ಡನ್ನು ಅಷ್ಟು ಸುಸಜ್ಜಿತವಾಗಿ ನೀವು ಇಟ್ಕೊಳ್ಬೇಕು ಮನೆ, ಅದರ ಒಳಗಡೆ ಎಂಟ್ರಿ ಮಾಡಿದ್ರೇ ನಿಮಗೇನಾಗಬೇಕು, ಆಹ್ ರಿಲ್ಯಾಕ್ಸ್ ಆಗಬೇಕು, ಖುಷಿ ಉಂಟಪ್ಪ, ತೊಂದರೆ ಇಲ್ಲ. ಬೆಡ್ರೂಮ್ ಎಂಟ್ರಿ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಇಬ್ಬರು ಜಗಳ ಮಾಡ್ಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ನೀವು ಜಗಳ ಮಾಡ್ಕೊಂಡು ನಿಮ್ಮ 5ನೇ ಮನೆ ಕೆಟ್ಟೋಗುತ್ತೆ. 5ನೇ ಮನೆ ಕೆಟ್ಟೋದಾಗ ಏನು ನಿಮಗೆ ಮನೋರಂಜನೆ ಬೇಕು, ಏನು ನಿಮಗೆ ಲೈಫಲ್ಲಿ ಎಂಜಾಯ್ಮೆಂಟ್ ಬೇಕು, ಸಿಗೋಕ್ಕೆ ಬಿಡುವುದಿಲ್ಲ, ಆಗುವುದೇ ಇಲ್ಲ. ಅದರ ಜೊತೆಗೆ ಏನು ನಿಮಗೆ ಆ ಒಂದು ಮಕ್ಕಳ ವಿಚಾರದಲ್ಲಿ ಬಹಳ ಒಳ್ಳೆಯ ರಿಸಲ್ಟ್ ಬೇಕು, ನಿಮಗೆ ಸಿಗದೇ ಹೋಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಸಣ್ಣ ವಿಚಾರ ಬರೀ ಜಗಳ ಮಾಡ್ಕೊಂಡದಿಲ್ಲಿ ಎಫೆಕ್ಟ್ ಬಂದುಬಿಡ್ತಿಲ್ಲಿ. ಓಕೆನಾ? ಈಗ ನಿಮ್ಮ ಸೋಷಿಯಲ್ ಕನೆಕ್ಷನ್ ಸಮೇತ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಸೋಷಿಯಲ್ ಕನೆಕ್ಷನ್ ಯಾವುದರ ಮುಖಾಂತರ ಬರಬೇಕು, 5ನೇ ಮನೆ ಮುಖಾಂತರ ಬರಬೇಕು. ಯಾಕಂದರೆ ನೀವು ಕಲ್ತಂಥ ವಿದ್ಯೆ ಏನುಂಟು, ನೀವು ಕಲ್ತ ನಿಮಗೆ ಎಷ್ಟು ಬುದ್ಧಿ ಉಂಟು, ಎಷ್ಟು ವಿದ್ಯೆ ಕಲ್ತಿದ್ದೀರಾ, ಯಾವ ರೀತಿ ಬಿಹೇವ್ ಮಾಡ್ತೀರಾ, ಯಾವ ರೀತಿ ಸಮಾಜದವ್ರ ಜೊತೆ ಇಂಟರಾಕ್ಟ್ ಮಾಡ್ತೀರಾ, ಅದರ ಮುಖಾಂತರ ಇದರ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಇದರ ರಿಸಲ್ಟ್ ಎಲ್ಲಿ ಬರ್ತದೆ? ಕರ್ಮಸ್ಥಾನದಲ್ಲಿ. ಇದು ಚೆನ್ನಾಗಿದೆ, ಕರ್ಮಸ್ಥಾನ ಕೂಡ ಚೆನ್ನಾಗಿರ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಇದು ನೋಡಿ, ಈ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ನಿಮಗೆ ಹೇಳ್ತೇನೆ. ಒಂದೊಂದು ನೆನ್ಪಿಟ್ಕೊಳ್ಳಿ, 12ನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ಳಿ, ಏನು ಬೇಕಾಗಿಲ್ಲ. ಬೆಡ್ರೂಮನ್ನು ಚೆನ್ನಾಗಿಟ್ಕೊಳ್ಳಿ, ಬೆಡ್ರೂಮ್ ಲೈಫ್ ಚೆನ್ನಾಗಿಟ್ಕೊಳ್ಳಿ. ನೀವು ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಪರವಾಗಿಲ್ಲ, ಆನಂತರ ನೀವು ದಾನ ಮಾಡಿ ಪರವಾಗಿಲ್ಲ, ನೀವೇನೇ ಬೇಕಾದರೂ ಮಾಡಿ, ಬಟ್ ಬೆಡ್ರೂಮ್ ಲೈಫನ್ನು ಚೆನ್ನಾಗಿಟ್ಕೊಳ್ಳದಂಥ ಸಂದರ್ಭದಲ್ಲಿ ನೀವೇನೇ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬಾರದಂಥ ಸಂದರ್ಭಗಳೇ ತೀರಾ ತೀರ. ಈಗ ಒಂದು ಎರಡು ಕಡೆ ಆಗುತ್ತೆ, ಒಂದು ಜಗಳಾಗಿಲ್ಲ, ಅದು ಮಾತು ಓಕೆ. ದಿವಸ ಜಗಳ ಮಾಡ್ಕೊಳ್ಳುವರು ಇದ್ದಾರೆ, ಬೆಡ್ರೂಮಿಗೆ ಹೋದ್ರೆ ಸ್ವಲ್ಪ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮಾತ್ರ ಮಾಡ್ಕೋಬಾರ್ದು. ಅದು ಮಾಡಿಕೊಂಡಾಗ ಬಹಳ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ. ರೈಟ್ ತಾನೆ? ಓಕೆ, ನಾನು ಮಾತಾಡ್ತೀನಿ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಜೋರಾಗಿ ಮಾತಾಡಿ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ನಾಗರಾಜ್ ಅವ್ರ. ಎಲ್ಲಿಂದ? ನಾಗರಾಜ್ ಬೈಕಂಬಾಡಿ. ನಾಗರಾಜ್ ಎಲ್ಲಿಂದ? ಬೈಕಂಬಾಡಿಯಿಂದ. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡೈರೆಕ್ಟ್ ಆಗಿ ನನ್ನ ಜೊತೆಗೆ ಮಾತಾಡಿ. ಸೊ ಪರವಾಗಿಲ್ಲ, ಸೊ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ಅಲ್ಲಿ ಎದುರುಗೇನು ನಾಯಿಗೆ ಹೋಗ್ತಾ ಉಂಟು ಅದನ್ನ ನೋಡ್ತಾ ಇರಬೇಡಿ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ? ಓಕೆ. ಯಾರ ಬಗ್ಗೆ ತಿಳ್ಕೋಬೇಕು ನಾಗರಾಜ್ ಅವರೇ, ಹೇಳಿಬಿಡಿ. 23/3/1988 ಸರ್, ನಿಮ್ಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ಓಕೆ, ಕರೆನೇ ಕಟ್ಟಾಯ್ತು. ಆ ವ್ಯಕ್ತಿ ಎಲ್ಲಿ ಉಂಟು, ಏನು ಮಾಡ್ತಾ ಇದ್ದಾರೋ ದೇವರಿಗೇನೆ ಗೊತ್ತಪ್ಪ.
ಒಂದು ಕೂಡ ಅರ್ಥ ಆಗಲ್ಲ. ಕರೆಕ್ಟ್ ಆಗಿ ಇದ್ದುಕೊಂಡು ಕರೆ ಮಾಡಿಪ್ಪ, ತುಂಬಾ ಚೆನ್ನಾಗಿರ್ತದೆ ರೈಟ್ ತಾನೆ? ಓಕೆ, ಅರ್ಥ ಆಯ್ತು. ಇಲ್ಲ ನೋಡಿ, ಕರೆಕ್ಟ್ ಒಮ್ಮೆಲೆ ಕಟ್ ಆಗಿಬಿಡ್ತು, ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ರೈಟ್ ಒನಿವೆ ಇರಲಿ. ಸೊ ಗೊತ್ತಾಯ್ತು ನಿಮಗೆ. ಸೊ ನೋಡಿ, ಒಂದು ಮಾತು ಹೇಳ್ತೇನೆ ಇವತ್ತು, ಇದನ್ನು ಯಾವತ್ತು ಕೂಡ ಬರೆದಿಟ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಏನಪ್ಪ ಆಗುತ್ತೆ, ಏನಾಗುತ್ತೆ, ಏನಾಗಲ್ಲ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಫ್ ಹೇಗಿದ್ರೆ ಹೇಗಾಗುತ್ತೆ, ನೀವೇನು ಮಾಡ್ಕೊಂಡು ಏನು ರಿಸಲ್ಟ್ ಬರುತ್ತೆ, ಅಥವಾ ನಾವು ಹೇಗಿದ್ರೆ ಹೇಗೆ ರಿಸಲ್ಟ್ ಬರುತ್ತೆ, ಇದು ಗೊತ್ತಾಗುತ್ತೆ. ಓಕೆ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಐದನೇ ಮನೆ, ಓಕೆನಾ? ಐದನೇ ಮನೆ ನೈಸರ್ಗಿಕ ಜನ್ಮಕುಂಡಲಿ ಐದನೇ ಮನೆ, ಅದು ಸಿಂಹರಾಶಿ ಅಂತ ಬರುತ್ತೆ. ಸಿಂಹರಾಶಿ ರೈಟ್ ತಾನೆ? ಸಿಂಹರಾಶಿ ಅಂದ್ರೇನು? ಸಿಂಹರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಅದಕ್ಕೊಂದು ಸಿಂಬಲ್ ಕೊಟ್ಟಿದ್ದಾರೆ, ಸಿಂಹದ ಸಿಂಬಲನ್ನು ಕೊಟ್ಟಿದ್ದಾರೆ ರೈಟ್ ತಾನೆ? ಅಂದರೆ ಅದು ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಲ್ವಾ? ನೀವೇನು ಉಚ್ಚ ಸ್ಥಿತಿಯಲ್ಲಿರ್ತೀರಾ ಅದಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಮನೆಯಲ್ಲಿರೋ ಕೃಷಿ ಅಂತ ಏನುಂಟು? ಕೃಷಿ ಅಲ್ವಾ? ಏನು ಕೃಷಿ ಉಂಟು, ನೀವು ಕುಳಿತುಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟು ನಿಮ್ಮ ಐದನೇ ಮನೆ. ಈಗ ಮನೆಯಲ್ಲಿ ಕೃಷಿ ಮುರಿದೋಯ್ತು, ನಿಮ್ಮ ಐದನೇ ಮನೆ ಕೆಟ್ಟು ಹೋಯಿತು ಅಂತ ಅರ್ಥ. ಕೃಷಿ ಮುರಿದೋದ್ರೆ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡ. ಯಾಕಂದರೆ ನಿಮ್ಮ ಐದನೇ ಮನೆಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು, ಅಥವಾ ಮಕ್ಕಳಿಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು, ಅಥವಾ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು, ಇಂಡಿಕೇಶನ್ ಅದು. ಓಕೆನಾ? ಅದಕ್ಕೋಸ್ಕರ ಮುರಿದ ಕೃಷಿಯನ್ನು ಮನೇಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ. ಈಗ ಒಂದು ಮಾತನ್ನೇ ನೆನ್ಪಿಟ್ಕೊಳ್ಳಿ. ಈಗ ಈ ಪಾರ್ಟ್ ಬಂದುಬಿಡ್ತು. ಇದೇನು ರಾಜನ ಪಾಠ. ಓಕೆ, ಯಾಕೆ? ಸೂರ್ಯ ಆಧಿಪತ್ಯ. ಸೂರ್ಯ ಅಂದರೆ, ಸೂರ್ಯ ಅಂದರೆ ರಾಜ. ರಾಜನ ಕೆಲಸ ಏನಿರ್ತದೆ? ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡುವಂಥದ್ದು, ಎಲ್ಲರಿಗೂ ಕೂಡ ಅವರಿಗೆ ಸುಖದ ಪ್ರೊವೈಡನ್ನು ಮಾಡುವಂಥದ್ದು, ಎಲ್ಲರಿಗೂ ಕೂಡ ನೆರಳನ್ನು ಕೊಡುವಂಥ ಕೆಲಸವನ್ನು ಸೂರ್ಯ ಅಂತೂ ಮಾಡಿಯೇ ಮಾಡ್ತಾನೆ ರೈಟ್ ತಾನೆ? ಓಕೆನಾ? ಅದೇ ರೀತಿ ನೀವೇನಾದರೂ ಸಮಾಜದಲ್ಲಿ ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಒಳ್ಳೆ ಸೂರ್ಯನನ್ನು ಆಕ್ಟಿವೇಟ್ ಮಾಡಿಕೊಂಡಿದ್ದೀರಾ, ಎಲ್ಲರಿಗೂ ಕೂಡ ನೀವು ಸಹಾಯ ಮಾಡ್ತೀರಾ, ನಿಮ್ಮ ಕೈಲಾದ ಸಹಾಯ ಮಾಡ್ತೀರಾ, ಏನೋ ಒಂದು ಮಾಡ್ತಾ ಇದ್ದೀರಾ, ನಿಮಗೇನು ಸ್ಯಾಲ್ರಿ ಬರುತ್ತೆ ಅಥವಾ ನಿಮ್ಮ ಬಿಸ್ನೆಸ್ ಉಂಟು ಅದರಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅವ್ರ ಸಹಾಯ ಮಾಡ್ತೀರಾ, ಓಕೆ, ನೋ ಪ್ರಾಬ್ಲಮ್. ಆಗ ಈ ಪಾರ್ಟ್ ಕ್ಲೆನ್ಸಿಂಗ್ ಅಂತೂ ಆಗಿ ಆಗುತ್ತೆ. ಈ ಪಾರ್ಟ್ ಕ್ಲೆನ್ಸಿಂಗ್ ಆದಾಗ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ನಿಮಗೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಬಸ್ಪೆಯಿಂದ. ಓಕೆ, ನಿಮ್ಮ ಹೆಸರು? ಅದು ನನ್ನ ಪ್ರಾಬ್ಲಮ್ ಏನಂದ್ರೆ, ನನ್ನ ಜಾತಕ ಏನಿಲ್ಲ. ಓಕೆ, ಟೈಮಿಂಗ್ ಏನಿಲ್ಲ, ಟೈಮಿಂಗ್ ಜಾತಕ ಏನಿಲ್ಲ ನಮ್ದು. ಓಕೆ, ಪರವಾಗಿಲ್ಲ. ಅದು ಏನಾದ್ರೆ ನಮ್ಮ ಕೈಯಲ್ಲಿ ಹಣ ಬಂದ್ರೆ ನಿಲ್ಲುದಿಲ್ಲ, ಮತ್ತೆ ಚಿನ್ನಾಭರಣ ಹಾಗೆ ಬಂದ್ರೆ ಸೀದಾ ಬ್ಯಾಂಕಿಗೆ ಹೋಗುದು. ಇಬ್ಬರ ಪ್ರಾಬ್ಲಮ್ ಆಗ್ತಾ ಉಂಟು. ಎಷ್ಟು ವರ್ಷ ಆಯ್ತು, ಅದು ಏನ ಯಾವ ಕಾರಣದಿಂದ ಆಗ್ತಾ ಅಂತ ಗೊತ್ತಾಗುದಿಲ್ಲ ಸರ್. ನನಗೆ ನನಗೆ ಒಂದು ಮಾತು ಹೇಳ್ಬೇಕು ನೀವೀಗ. ಓಕೆನಾ? ಹಣಕಾಸು ಯಾರ ಬಳಿ ನಿಲ್ಲುತ್ತೆ, ಒಂದು ಎರಡು ಜನ ತೋರಿಸ್ಕೊಡಿ ನನಗೆ. ಆಗಿಲ್ಲ ಸರ್, ಇದು ಹೇಗಂದ್ರೆ ಬರ್ತದೆ, ಈಗ ದುಡಿಯೋದಕ್ಕೆ ಆಟೋದಲ್ಲಿ ದುಡಿತೇನೆ ಬರ್ತದೆ, ಆದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತದೆ. ನೋಡಿ, ನಾವು ಒಂದು ಮಾತು ಹೇಳ್ತೀನಿ ನಿಮಗೆ. ನೋಡಿ, ನಾನು ಮೊನ್ನೆನೆ ಇದರ ಬಗ್ಗೆ ಮಾತಾಡಿದ್ದೀನಿ, ಯಾಕೆ ಹಣಕಾಸು ಉಳಿಯುವುದಿಲ್ಲ. ಯಾಕಂದರೆ ಮನೆಯಲ್ಲಿ ಏನಿರ್ತದೆ, ಮನೆಯಲ್ಲಿ ಈಗ ನಿಮ್ಮ ವಯಸ್ಸು ಎಷ್ಟು ಸರ್ ಹೇಳಿ ನನಗೆ? 52. 52. ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿಮಗೆ? ಸರಿ, ಓಕೆ. ಸೊ ನೋಡಿ, ಹಣಕಾಸು ಯಾಕೆ ಉಳಿದಿಲ್ಲ, ನಿಮ್ಮ ಮನೆಯಲ್ಲಿರುವಂಥ ಶುಕ್ರ ಯಾರು ಗೊತ್ತಾ? ಅದು ನಿಮ್ಮ ಪತ್ನಿ. ಓಕೆನಾ? ಏನು ಸರ್ ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ ಸರ್. ಓಕೆ, ನಿಮ್ಮ ಪತ್ನಿನೇ ನಿಮ್ಮ ಶುಕ್ರ. ಓಕೆನಾ? ಶುಕ್ರ ಅಂದರೆ ಹಣಕಾಸು, ನಿಮ್ಮ ಪತ್ನಿ. ಹಾಗಾದರೆ ಯಾವಾಗ ಪತ್ನಿ ಇರಿಟೇಟ್ ಮಾಡ್ತಾಳೆ ಅಥವಾ ಪತ್ನಿಗೆ ಸುಖ ಇಲ್ಲ, ಪತ್ನಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಪತ್ನಿಗೆ ತುಂಬ ಸಿಟ್ಟು ಬರುತ್ತೆ, ಆ ಸಮಯದಲ್ಲಿ ಹಣ ಉಳಿಯುವುದಿಲ್ಲ ಸರ್. ನೀವೇನು ಬೇಕಾದರೂ ಮಾಡಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಏನು ಮಾಡಬೇಕು ನೀವು? ಸೊ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹಣಕಾಸನ್ನು ಅವ್ರ ಕೈಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಇನ್ನೂ ಬೇಕಾದರೆ ನೀವೇನು ಮಾಡ್ಬೋದು, ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸ್ವಲ್ಪ ಹಣವನ್ನು ಕಟ್ಟಿ ನಿಮ್ಮ ಕಬಾಟ್ ಒಳಗೆ ಇಟ್ಕೊಳ್ಳಿ ಸರ್. ಓಕೆನಾ? ಮತ್ತು ಈಗ ಎಲ್ಲಿ ಹಣವನ್ನು ಇಡ್ತಾ ಇದ್ದರೆ ಆ ಪ್ಲೇಸನ್ನು ಚೇಂಜ್ ಮಾಡಿ, ನೀವು ಎಲ್ಲಿ ಬೇಕಾದರೆ ಇಡಿ, ಬಟ್ ಈಗ ಇರುವಂಥ ಪ್ಲೇಸನ್ನು ಚೇಂಜ್ ಮಾಡಿ, ಯಾಕಂದರೆ ಅದು ಹಣ ನಿಲ್ತಾ ಇಲ್ಲ ಅಲ್ಲಿ. ಓಕೆನಾ? ಸೊ ಇದು ಎರಡು ಟೆಕ್ನಿಕನ್ನು ಫಾಲೋ ಮಾಡಿ, ಹಣ ನಿಲ್ಲಿಲ್ಲ ಅಂದರೆ ಮತ್ತೆ ಹೇಳಿ. ಆದರೆ ಒಂದು ಮಾತು, ಖರ್ಚು ವೆಚ್ಚ ಅಂತೂ ಬಂದೇ ಬರ್ತಾ ಇದ್ದಾನೆ ಯಾವುದೇ ಕಾರಣ ಕೂಡ. ನೀವೇನು ಮಾಡಬೇಕು, ಇನ್ಕಮನ್ನು ಜಾಸ್ತಿ ಮಾಡಲಿಕ್ಕೆ ನೋಡಬೇಕೇ ಹೊರತು ಬೇರೆ ಯಾವುದೇ ಉಪಾಯ ಇಲ್ಲ ಸರ್. ರೈಟಾ? ನಾನು ಲೈನ್ ಸೇಲ್ ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಸರ್, ಈಗ ಘಟ್ಟದಲ್ಲಿ. ಸರಿ, ಮಾಡಿ. ಅದರಲ್ಲಿ ಸಹ ನಾವು ಹೋಗಿದ್ರೆ ಅನ್ನ ಬರ್ತದೆ, ಅನ್ನ ಬಂದ್ರೆ ನಾನು ಮನೆಗೆ ಬರುದಿಲ್ಲ, ತರ ಆಗಿರ್ತದೆ. ಹಾಗಾದ್ರೆ ನಿಮ್ಮ ನೀವು ಹಣ ಎಲ್ಲಿ ಇಡ್ತೀರಿ ಸರ್, ಆ ಪ್ಲೇಸ್ ಅನ್ನ ಚೇಂಜ್ ಮಾಡಿ. ಆನಂದ್ರೆ ನಿಮ್ಮ ಪತ್ನಿಯ ಇಚ್ಛೆಗಳೇನೋ ಅದನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಿ ಸರ್, ಖಂಡಿತ ಹಣ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ರೈಟ್, ಒಳ್ಳೇದಾಗಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಈ ಕಂಪ್ಲೇಂಟ್ ತುಂಬ ಜನಕ್ಕೆ ಇರ್ತದೆ, ಹಣಕಾಸು ಉಳಿಯೋದಿಲ್ಲ ಅಂತ. ಆಕ್ಚುಲಿ ಏನಾಗುತ್ತೆ, ಎಲ್ಲೊಂದು ಕಡೆ ನಿಮ್ಮ ಪತ್ನಿಯನ್ನು ನೀವು ಚೆನ್ನಾಗಿ ಇಟ್ಕೊಂಡಾಗ ಅಥವಾ ಹಣಕಾಸನ್ನು ಅವ್ರ ಕೈಯಲ್ಲಿ ಕೊಟ್ಟಾಗ ಅವ್ರು ಹೇಗಾದರೂ ಉಳಿಸಿ ನಿಮಗೆ ವಾಪಸ್ ಕೊಟ್ಟೇ ಕೊಡ್ತಾರೆ. ಅದು 100% ಅಂತ ಹೇಳ್ತೇನೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಓಕೆನಾ? ಯಾವಾಗ ನೀವು ಐದನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡಿ ಇಟ್ಕೊಳ್ತೀರಾ, ಐದನೇ ಮನೆಗೆ ಕ್ಲೆನ್ಸಿಂಗ್ ಆಯಿತು, ಬಹಳ ಚೆನ್ನಾಗಿ ವರ್ಕ್ ಆಗ್ತೊಂಡು, ಓಕೆ, ಅಲ್ಲಿಂದ ನೇರ ಎಫೆಕ್ಟ್ ನಿಮ್ಮ ಕರ್ಮಸ್ಥಾನಕ್ಕೆ ಬೀಳುತ್ತೆ. ಓಕೆ, ಕರ್ಮಸ್ಥಾನಕ್ಕೆ ಬಿದ್ದಾಗ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕೀರ್ತಿ, ಪ್ರತಿಷ್ಠೆ, ಯಶಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಆ ಪದವಿಯನ್ನು ಅಲಂಕಾರ ಮಾಡ್ತೀರ, ಒಂದಷ್ಟು ಜನ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ, ಒಂದಷ್ಟು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ, ಒಂದಷ್ಟು ಒಳ್ಳೆ ಸಂಬಳ ಬರ್ತದೆ, ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ರೈಟ್ ತಾನೆ? ಓಕೆನಾ? ಅಲ್ಲಿ ಗೊತ್ತಾಯ್ತು. ಈಗ ಕಾರ್ಯಕ್ಷೇತ್ರ ಚೆನ್ನಾಗಿ ಉಂಟಂತಂದರೆ ಇದರ ಎಫೆಕ್ಟ್ ಮೂರನೇ ಮನೆಗೆ ಬರುತ್ತೆ. ಇಲ್ಲಿಂದ 6ನೇ ಮನೆ, 1, 2, 3, 4, 5, 6 ಇಲ್ಲಿ ಬರಲಿ, ಇದು ಪರಾಕ್ರಮ. ಓಕೆನಾ? ಸೊ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ
ಯಾವುದೇ ರೀತಿಯಲ್ಲಿ ನೀವು ನಡೀತಾ ಇದ್ದೀರಾ, ಯಾಕಂದರೆ ನಿಮ್ಮ 5ನೇ ಮನೆ ಕ್ಲೆನ್ಸಿಂಗ್ ಆಯಿತು, ಕಾರ್ಯಕ್ಷೇತ್ರ ಚೆನ್ನಾಗಿದೆ, ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದರೆ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲ, ಕೀರ್ತಿ ಪ್ರತಿಷ್ಠೆ ಯಶಸ್ಸು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಈಗ ನಿಮಗೆ ಅಲ್ಲಿ ಏನು ಬಿರುದನ್ನು ಕೊಡ್ತಾರೆ ಅಥವಾ ಅಲ್ಲಿ ಏನಾದರೂ ನಿಮಗೆ ಪುರಸ್ಕಾರ ಕೊಡ್ತಾರೆ, ಅದು ನಿಮ್ಮ 3ನೇ ಮನೆ, ಓಕೆನಾ? ಯಾರಿಗಾದರೂ ಬ್ಯಾಜ್ ಇರ್ತದಲ್ಲೋ, ಇಲ್ಲಿ ಈಗ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬ್ಯಾಜನ್ನು ಹಾಕ್ಕೊಂಡಿರ್ತಾರೆ. ಸೊ ಅಂಥದ್ದು ಏನಾದರೂ ಒಂದು ಒಂದು ನಿಮಗೆ ಪುರಸ್ಕಾರವನ್ನು ಕೊಟ್ಟಿರ್ತಾರೆ, ಇನ್ನೇನೋ ಸನ್ಮಾನ ಮಾಡಿರ್ತಾರೆ, ಅದೆಲ್ಲವೂ ಕೂಡ 3ನೇ ಮನೆ. ಈಗ ನಿಮಗೆ ಆ ಒಂದು ಹೆಸರು ಕೂಡ ಬಂದುಬಿಡ್ತು, ಒಂದು ಒಳ್ಳೆಯ ಪುರಸ್ಕಾರ ಕೂಡ ಬಂದುಬಿಡ್ತು, ಒಳ್ಳೆ ರೀತಿಯಲ್ಲಿ ಮುಂದುವರಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ, ಅದು ಕೂಡ ಒಳ್ಳೆಯದಾಯ್ತು, ಓಕೆನಾ? ಯಾವಾಗ ನಿಮ್ಮ ಪರಾಕ್ರಮದ ಭಾವ ಚೆನ್ನಾಗಾಯಿತು, ಪುರಸ್ಕೃತರಾಗಿಬಿಟ್ರಿ ನೀವು ಎಲ್ಲ ರೀತಿಯಲ್ಲಿ ಕೂಡ, ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಂದು ಪುರಸ್ಕಾರ ಸಿಕ್ಕಿಬಿಡ್ತು, ಆ ಲೆವೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಅವರು ಆ ಲೆವೆಲ್ಗೆ ನಿಮ್ಮನ್ನು ನಿಮ್ಮ ಡಿಗ್ರಿ ಆ ಲೆವೆಲ್ಗೆ ಬಂದುಬಿಡ್ತು. ಈಗ ಇಲ್ಲಿಂದ ಡೈರೆಕ್ಟಾಗಿ 8ನೇ ಮನೆ, 1, 2, 3, 4, 5, 1, ಇಲ್ಲಿಂದ ಲಗ್ನದಿಂದ 8ನೇ ಮನೆ, ಇಲ್ಲಿಂದ 6ನೇ ಮನೆ, 1, 2, 3, 4, 5, 6 ನಿಮ್ಮ ಆಯುಷ್ಯ ಭಾವ ಕ್ಲೆನ್ಸಿಂಗ್ ಆಯಿತು ತನ್ನಿಂದ. ಈಗ ಆಕಸ್ಮಿಕ ರೀತಿಯಲ್ಲಿ ಏನು ಘಟನೆಗಳು ಘಟಿಸಬೇಕು, ಆಕಸ್ಮಿಕ ರೀತಿಯಲ್ಲಿ ಪ್ರಾಬ್ಲಮ್ ಬರಬೇಕು, ಆಕಸ್ಮಿಕ ರೀತಿ ಯಾವುದೇ ತೊಂದರೆಗಳು ಬರಬೇಕು, ಬರಲ್ಲ ನಿಮಗೆ, ಅದು ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಬಿಡುವುದಿಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ರೈಟ್ ತಾನೆ, ಓಕೆನಾ? ಆನಂತರ ಏನಾಗುತ್ತೆ, ಇದರ ಎಫೆಕ್ಟ್ ನೇರವಾಗಿ ನಿಮ್ಮ ತನುಸ್ಥಾನ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆ ಬರಲ್ಲ, ಗಟ್ಟಿಮುಟ್ಟಾಗಿರ್ತದೆ ದೇಹ, ಎಲ್ಲ ರೀತಿಯಲ್ಲಿ ಕೂಡ ಕ್ಲೆನ್ಸಿಂಗ್ ಆಗುತ್ತೆ, ರೈಟ್ ತಾನೆ? ಇದರ ಎಫೆಕ್ಟ್ ನೇರವಾಗಿ 6ನೇ ಮನೆಗೆ ಬರುತ್ತೆ, ಇಲ್ಲಿಂದ 6ನೇ ಮನೆ, ಇದು ರೋಗ ಋಣ ರಿಪು, ಓಕೆ? ಈಗೇನಾಗುತ್ತೆ ನಿಮಗೆ, ನಿಮ್ಮ ರೋಗ ಋಣ ರಿಪು ಏನೋ ಕೆಲಸನೇ ಮಾಡಲ್ಲ, ಈಗ ನಿಮಗೆ ಸಾಲ ಸೋಲ ಇರಲ್ಲ, ಆರೋಗ್ಯದ ಸಮಸ್ಯೆ ಇರಲ್ಲ, ಶತ್ರುಕಾಟ ಇರಲ್ಲ, ಎಲ್ಲ ರೀತಿಯಲ್ಲಿ ಕೂಡ ನೀವೇನು ಮಾಡ್ತೀರಾ, ಬಹಳ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದೆ, ರೈಟ್ ತಾನೆ? ಯಾವಾಗ ಈ ಪಾರ್ಟ್ ಕ್ಲೆನ್ಸಿಂಗ್ ಆಯಿತು, ಇದರ ಎಫೆಕ್ಟ್ ನೇರವಾಗಿ 11ನೇ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, 11ನೇ ಮನೆ ಆಯ ಅಂದರೆ ಲಾಭ, ಹಾಗಾದರೆ ಹಿರಿಯರ ಪ್ರಾಪರ್ಟಿ ಅನ್ನೋದು ಅದು ಬರ್ಬೋದು, ಹಿರಿಯರಿಂದ ಆಶೀರ್ವಾದ ದೊರೆಯಬಹುದು, ಅಥವಾ ನಿಮಗೆ ವಿಶೇಷ ರೀತಿಯಲ್ಲಿ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ಒಳ್ಳೆ ಸ್ಯಾಲ್ರಿ ಹೈಕ್ ಆಗುವಂಥ ಸಾಧ್ಯ ತೀರಾ ಜಾಸ್ತಿ. ಇದರ ನಂತರ ಇದರ ನೇರ ಎಫೆಕ್ಟ್ ಅಲ್ಲಿ ಬರ್ತದೆ ನಿಮ್ಮ ಸುಖಸ್ಥಾನಕ್ಕೆ, ಓಕೆ? ಇಲ್ಲಿಂದ ನೇರ ಎಫೆಕ್ಟ್ ಸುಖಸ್ಥಾನಕ್ಕೆ ಬರುತ್ತೆ, ಸುಖಸ್ಥಾನಕ್ಕೆ ಎಫೆಕ್ಟ್ ಬಂದಾಗ ಏನಾಗುತ್ತೆ, ನೀವು ಲಾಭವಂತು, ಅದರ ಮುಖಾಂತರ ಒಂದು ಮನೆ, ವಾಹನ, ಬಿಲ್ಡಿಂಗ್ ದೊಡ್ಡದಾಗಿ ಏನೋ ಒಂದು ಸ್ಪೇಸನ್ನು ಬಹಳ ಚೆನ್ನಾಗಿ ಮಾಡ್ಕೊಳ್ತೀರಾ, ಒಂದು ಅಲ್ಲಿ ಒಂದಷ್ಟು ಹಣ ಹಾಕಿ, ಇಲ್ಲೊಂದಷ್ಟು ಹಣ ಹಾಕಿ, ಪ್ರಾಪರ್ಟಿ ಅದು ಇದು ಎಲ್ಲ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ಬಹಳ ಫೇವರಬಲ್ ರಿಸಲ್ಟ್ ಅದರ ಮುಖಾಂತರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟಾ? ಆನಂತರ ನಿಮಗೆ ಇಲ್ಲಿಂದ ನೇರ ಎಫೆಕ್ಟ್ ಧರ್ಮಸ್ಥಾನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ 6ನೇ ಮನೆ ಧರ್ಮಸ್ಥಾನ, ಧರ್ಮಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ವಿಶೇಷವಾಗಿ ಧರ್ಮಸ್ಥಾನಕ್ಕೆ ಬಂದಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ನಿಮಗೆ ಬಹಳ ಪ್ರಗತಿ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ದೈವದ ಅನುಗ್ರಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೇವರ ಅನುಗ್ರಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗುರು ಹಿರಿಯರ ಅನುಗ್ರಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಸೊ 9ನೇ ಮನೆಗೆ ಬಂದಾಯಿತು, ಓಕೆ, ಧಾರ್ಮಿಕತೆ ಬಂದ್ಬಿಡ್ತು, ಈಗ ದೇವರ ಅನುಗ್ರಹ ಸಿಕ್ಕಿಬಿಡ್ತು, ತಂದೆ ಅನುಗ್ರಹ, ಗುರುಗಳ ಅನುಗ್ರಹ ಸಿಕ್ಕಿಬಿಡ್ತು. ಆನಂತರ ಏನಾಯಿತು, ಇಲ್ಲಿಂದ ನೇರ ಎಫೆಕ್ಟ್ ನಿಮ್ಮ ಧನಸ್ಥಾನಕ್ಕೆ. ಈಗ ಈ ಧನಸ್ಥಾನ ಅಂದ್ರೇನು, ಇದು ಮಾರಕಸ್ಥಾನ ವಿಶೇಷ ರೀತಿಯಲ್ಲಿ, ಧನಸ್ಥಾನ, ಕುಟುಂಬಸ್ಥಾನ, ವಾಣಿಸ್ಥಾನ, ಅದು ಕೂಡ ಕ್ಲೆನ್ಸಿಂಗ್ ಆಯಿತು, ಮಾರಕ ರೀತಿಯಲ್ಲಿ ಏನು ವರ್ತನೆ ಮಾಡಿ ಮಾಡುವುದಿಲ್ಲ, ನಿಮ್ಮ ಕುಟುಂಬ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನಿಮ್ಮ ಕುಟುಂಬ ತುಂಬ ಚೆನ್ನಾಗಿರ್ತದೆ, ಆರೋಗ್ಯವಂತವಾಗಿರ್ತದೆ, ಏನು ಸಮಸ್ಯೆ ಇರಲ್ಲ, ಓಕೆನಾ? ಅಲ್ಲಿಂದ ನೇರ ಎಫೆಕ್ಟ್ 7ನೇ ಮನೆಗೆ ಕಳತ್ರ, ಓಕೆ ಕಳತ್ರ. ಈಗ ನಿಮ್ಮ ವೈವಾಹಿಕ ಜೀವನ ಕೂಡ ತುಂಬ ಚೆನ್ನಾಗಿರ್ತದೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರಲ್ಲ, ಏನೇ ಸಮಸ್ಯೆ ಇದ್ರೂ ಕೂಡ ಏನು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ರೈಟಾ? ಅದು ಕೂಡ ಕ್ಲೆನ್ಸಿಂಗ್ ಆಯಿತು. ಅಲ್ಲಿಂದ ನೇರ ಎಫೆಕ್ಟ್ ವ್ಯಯಸ್ಥಾನ, ವ್ಯಯಸ್ಥಾನಕ್ಕೆ. ವ್ಯಯಸ್ಥಾನ ಅಂದ್ರೇನು, ಅದು ನಿಮ್ಮ ಬೆಡ್ರೂಮ್ ಕೂಡ, ನಿಮ್ಮ ರಿಲ್ಯಾಕ್ಸೇಷನ್ ಕೂಡ, ನಿಮ್ಮ ಮೆಡಿಟೇಷನ್ ಕೂಡ, ನಿಮ್ಮ ಪ್ರಯಾಣ ಕೂಡ, ನಿಮ್ಮ ವಿದೇಶಿ ಲ್ಯಾಂಡ್ ಕೂಡ, ಎಲ್ಲವೂ ಕೂಡ, ಓಕೆನಾ? ಸೊ ಮೋಕ್ಷಸ್ಥಾನ ಕೂಡ, ಓಕೆ? ಯಾವುದು? ಮೋಕ್ಷಸ್ಥಾನ. ಹಾಗಾದರೆ ಇಲ್ಲಿಂದ ನೇರವಾಗಿ ಇಲ್ಲಿ ಬಂದಾಗ ಮೋಕ್ಷ ಪ್ರಾಪ್ತಿ ಆಯಿತು, ತುಂಬ ಚೆನ್ನಾಗಿರ್ತೀರಾ, ಪರವಾಗಿಲ್ಲ, ಎಲ್ಲವೂ ಕೂಡ ರಿಪೇರಿ ಆಯಿತು, ಎಲ್ಲ ರೀತಿಯಲ್ಲಿ ಕೂಡ ಮೋಕ್ಷ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು, ಒಳ್ಳೆಯದಾಯಿತು. ಆನಂತರ ಇದರ ಎಫೆಕ್ಟ್ ನೇರವಾಗಿ ಮತ್ತೆ ಪಂಚಮದ ಭಾವಕ್ಕೆ, ಎಲ್ಲ ಸುತ್ತಾಕೊಂಡು ಮತ್ತೆ ಪಂಚಮದ ಭಾವಕ್ಕೆ ಈಗ ಬಂದುಬಿಡ್ತು, ರೈಟ್ ತಾನೆ, ಓಕೆನಾ? ಮೋಕ್ಷಕ್ಕೆ ಸಿಗುವವರೆಗೆ ಇಲ್ಲಿ ಮೋಕ್ಷ ಬಂದುಬಿಡ್ತು ನಿಮಗೆ, ಫಿನಿಶ್ ಮತ್ತೆ, ಓಕೆನಾ? ರೈಟಾ? ಗೊತ್ತಾಯ್ತಾ? ಸೊ ಈಗ ಬ್ಯಾಡ್ ಕರ್ಮ ಮಾಡಿದರೆ ಉಲ್ಟಾ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ? ಮೇಲಿಂದ ಮಂಗಳೂರಿಂದ ಹೇಮಲತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನಗೆ ನನ್ನ ಬಗ್ಗೆ ಜಸ್ಟ್ ಕೇಳಲಿಕ್ಕಿತ್ತು ಗುರುಜಿ. ಹೇಳಿ. 27/6 ಓಕೆ, 1979. ಓಕೆ, ಸಮಯ ಹೇಳಿಮ್ಮ. 8:25 ಬೆಳಿಗ್ಗೆ ಗುರುಜಿ. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ ಗುರುಜಿ. ಮಂಗಳೂರಲ್ಲಿ ಹುಟ್ಟಿದ್ದು, ಓಕೆ, ನೋಡ್ಕೊಂಡ್ಬೇಡ ಏನಾಗುತ್ತೆ ಅಂತ. ಓಕೆ, ಒಂದು ನಿಮಿಷ ಅಮ್ಮ. ಓಕೆ, ನೋಡ ಈ ಜಾತಕ ಏನು ಹೇಳುತ್ತೆ ಅಂತ. ಈ ಜಾತಕ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ನಮ್ಮ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ, ಪರವಾಗಿಲ್ಲ ನೋಡಿ. ನಿಮಗೆ ಜಾತಕದಲ್ಲಿ ಶುಕ್ರದೇಶ ನಡೀತಂಡಮ್ಮ. ಪ್ರಶ್ನಾಕಾಲದಲ್ಲಿ ಏನುಂಟು, ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಬುಧ ಮತ್ತೆ ಚಂದ್ರನ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಉಂಟು ಲಗ್ನದಲ್ಲಿಮ್ಮ. ನೇರವಾಗಿ ಎಫೆಕ್ಟ್ ಕೊಡ್ತಾವಂಡು ನಿಮ್ಮ ಸಪ್ತಮ ಮಾರಕಸ್ಥಾನಕ್ಕೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂತಂದು 1ನೇ ಇಂಡಿಕೇಷನ್ ಅಮ್ಮ. 2ನೇ ಇಂಡಿಕೇಷನ್ ಆಗುತ್ತೆ 42 ರನ್ನಿಂಗ್ ಆಗ್ತಾ ಉಂಟು. 42ಅಲ್ಲಿ ಯಾವ ಒಂದು ರಿಸಲ್ಟ್ ಇರ್ತದೆ ನಿಮಗೆ 42ಅಲ್ಲಿ ವಿಶೇಷವಾಗಿ, ಅಲ್ಲಿ ಕೂಡ ಆರೋಗ್ಯದ ವಿಚಾರಗಳನ್ನು ತೋರಿಸ್ತಾ ಉಂಟಮ್ಮ. ಅದು ಹಣಕಾಸು, ಆರೋಗ್ಯ, ಕುಟುಂಬ, ಇಷ್ಟು ವಿಚಾರಗಳನ್ನು ತೋರಿಸ್ತಾ ಉಂಟಮ್ಮ. ಯಾವುದು ಕೂಡ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂತ ಉಂಟು. ಮತ್ತೊಂದು, ನಿಮಗೆ ಚಿಂತೆ ಇರ್ತದೆ ಮನೆ ಬಗ್ಗೆ ಚಿಂತೆ
ಸ್ವಲ್ಪ ಸಮಸ್ಯೆ ಇದ್ರೆ ಅದು ಹಾಗೆ ಜಸ್ಟ್ ನಿಮ್ಮ ಹತ್ರ ಕೇಳುವ ಅಂತ. ನಿಮಗೆ ಇದು 42 ಮಾತ್ರ, ನಿಮ್ಮ 42 ಮಾತ್ರ ಏನಮ್ಮ, ಎರಡೂ ಕಡೆ ಕೂಡ ಮಾರಕ ಸ್ಥಾನ ಆಕ್ಟಿವೇಟ್ ಆಗಿ ಬಿಟ್ಟಿದೆ ಅಮ್ಮ, ಅದ್ರ ಜೊತೆಗೆ ನಿಮ್ಮ ಅಷ್ಟಮ ಸ್ಥಾನ ಕೆಲಸ ಮಾಡ್ತಾ ಉಂಟಮ್ಮ, ಅದಕ್ಕೆ ಎಲ್ಲೋ ಒಂದ್ ಕಡೆ ನಿಮಗೆ ಅದು ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು. ಮುಂದಿನ ವರ್ಷ ಚೆನ್ನಾಗಿದೆ, ಮುಂದಿನ ವರ್ಷ ಅಂದ್ರೆ ಈ ಜೂನ್ ಕಳಿಬೇಕು ನಿಮಗೆ. ಜೂನ್ ಕಳೆದ ನಂತರ ಪರವಾಗಿಲ್ಲ, ಜೂನ್ ಕಳೆದ ನಂತರ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕನ್ನೋ ಇಚ್ಛೆ ಉಂಟು, ಆ ಇಚ್ಛೆ ನಿಮಗೆ ಪೂರೈಕೆ ಆಗುತ್ತಮ್ಮ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಈಗಿನ ಮಟ್ಟಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಜಸ್ಟ್ ವೆಯ್ಟ್, ಓಕೆನಾ? ಜಸ್ಟ್ ವೆಯ್ಟ್ 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 ವೆಯ್ಟ್. ಏನು ಮಾಡೋಣ, ರಾಹು, ಓಕೆ, ರಾಹು ಭುಕ್ತಿ ನಡೀತುಂಟು, ಅದಕ್ಕೆ ಸಮಸ್ಯೆ. ಈ ಕಪ್ಪು ಉದ್ದಿದೆಯಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸ್ತೀಗಿರಿಮ್ಮ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಒಂದು ಹಿಡಿ ಕಪ್ಪು ಉದ್ದಿಂದ ಇಡೀ ಬಾಡಿಗೆ, ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸ್ತೀಗಿದ್ದು, ಅದನ್ನು ಹೊರಗೆ ಬಿಸಾಡಿಮ್ಮ, ದೂರ ಹಾಕಿ, ಹಕ್ಕಿಗಳಿಗೆ ಹಾಕಿ, ನೀರಲ್ಲಿ ಬಿಡಿ, ಪರವಾಗಿಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ಪ್ರತಿದಿನ ಏನು ಮಾಡಬೇಕು ನೀವು ಗೊತ್ತಾ, ಸ್ವಲ್ಪ ಅನ್ನವನ್ನು ತೆಗೆದು ಬಿಡಬೇಕು. ಅದು ನಿಮ್ಮ ಅನ್ನ ಸ್ಟಾರ್ಟಿಂಗ್ ಅನ್ನ ಆಗುತ್ತಲ್ವಾ, ಅನ್ನವನ್ನು ಸ್ವಲ್ಪ ತೆಗೆದು, ಹೌದು, ಊಟ ಮಾಡೋ ಅನ್ನಮ್ಮ, ಅನ್ನ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ, ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಮಿಕ್ಸ್ ಮಾಡಿ ಕಾಗೆಗಳಿಗೆ ಇಡಬೇಕಮ್ಮ, ಪ್ರತಿದಿನ ಇಡಬೇಕಮ್ಮ ಇದನ್ನು, ಓಕೆನಾ? ಸರಿ, ಇದನ್ನು ಇಟ್ಟಾಗ ಏನಾಗುತ್ತೆ, ಎಲ್ಲೊಂದು ಕಡೆ ನಿಮಗೆ ಎರಡನೇ ಸ್ಥಾನದಿಂದ ಏನು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾವಂಟಮ್ಮ, ಡೆಫಿನೆಟ್ ಆಗಿ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ. ಅಷ್ಟಂತೂ ಮಾಡಿ. ಇನ್ನೂ ಬೇಕಾದ್ರೆ ನೀವೇನು ಮಾಡ್ಬೋದು, ನೀವು ಬರಿಗಾಲಲ್ಲಿ ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗಬೇಕಮ್ಮ, ಓಕೆ? ಬರಿಗಾಲಲ್ಲಿ ನಡೆದುಕೊಂಡು, ಇಲ್ಲಿ ಹತ್ತಿರದ ದೇವಸ್ಥಾನಕ್ಕೆ ಒಮ್ಮೆ ದೂರ ಬೇಕಾಗಿಲ್ಲ, ಒಂದು ಬರಿಗಾಲಲ್ಲಿ ಒಂದು ನಡ್ಕೊಂಡು ಹೋಗಿ ಬನ್ನಿಮ್ಮ. ಅದು ಗುರುವಾರ ದಿವಸ ಮಾಡಿಮ್ಮ, ಅದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಇಷ್ಟು ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಸಮಸ್ಯೆ ದೂರ ಆಗುತ್ತಮ್ಮ, ಒಳ್ಳೇದಾಗ್ಲಿ ತಾಯಿ, ಓಕೆನಾ? ಅದು ಗುರುವಾರ ಗುರುಜಿ, ಯಾವ ದೇವಸ್ಥಾನಕ್ಕೆ ಹೋಗ್ಬೋದು? ಗುರುವಾರ ಯಾವುದೇ ದೇವಸ್ಥಾನಕ್ಕೆ ಹೋಗಿಮ್ಮ, ಬಟ್ ಹತ್ತಿರದ ದೇವಸ್ಥಾನಕ್ಕೆ ಹೋಗಿಮ್ಮ, ಎಲ್ಲಿ ಬೇಕಾದ್ರೂ ಹೋಗಿ ನೀವು. ಮತ್ತೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕು. ಏನಮ್ಮ ಉದ್ದು ಕಪ್ಪು, ಅದು ಡೈಲಿ ಮಾಡ್ಬೇಕು? ಹೌದಮ್ಮ, 48 ದಿನ ಮಾಡ್ಬೇಕಮ್ಮ, 48 ಡೇಸ್. ಹೌದಮ್ಮ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ. ರೈಟ್, ಓಕೆ, ಬಂದ್ಬೇಡ. ಸೊ ಈಗ ಬ್ಯಾಡ್ ಕರ್ಮ ಮಾಡಿದ್ರಿ, ಈಗ ಬ್ಯಾಡ್ ಕರ್ಮ ಅಂದರೆ ಯಾರಿಗೋ ತೊಂದರೆ ಕೊಟ್ಟುಬಿಟ್ರಿ, ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡಿದ್ರಿ, ಬರೇ ನಿಮಗೆ ಯಾರನ್ನಾದರೂ ಏನು ಕೆರಳಿಸೋದೇ ಕೆಲಸ ಆಯಿತು, ಇಂಥ ಕೆಲಸ ಕಾರ್ಯಗಳನ್ನು ಮಾಡಿಬಿಟ್ರಿ ನೀವು, ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ರಿ, ಅದರ ಮುಖಾಂತರ ಒಂದಷ್ಟು ಜನ ತೊಂದರೆಗೊಳಗಾಗಿಬಿಟ್ರು, ಏನೋ ಒಂದು ಮಾಡಿದ್ರಿ, ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ರಿ, ಓಕೆ, 5ನೇ ಮನೆ ಕೆಟ್ಟೋಯ್ತು. ಈಗ ಅಲ್ಲಿಂದ ನೇರ ಎಫೆಕ್ಟ್ ನಿಮ್ಮ ಕರ್ಮಸ್ಥಾನಕ್ಕೆ, ಕರ್ಮಸ್ಥಾನ ಕೆಟ್ಟೋಯ್ತು. ಈಗ ಯಾವುದೇ ಕಾರಣಕ್ಕೆ ಕೆಲಸ ಮಾಡಲ್ಲ ನಿಮಗೇನು, ಉಚ್ಚ ಸ್ಥಾನ ಪ್ರಾಪ್ತಿಯಾಗುವ ಪ್ರಾಪ್ತಿಯಾಗಿ ಬಿಡುವುದಿಲ್ಲ. ಅಲ್ಲಿಂದ 3ನೇ ಮನೆ ಏನು, ನೀವು ಸಮಾಜದ ಮುಖಾಂತರ ಪಿಡ್ ತಿನ್ನಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅಲ್ಲಿಂದ ನೇರ ಆಯುಷ್ಯ ಸ್ಥಾನ, ಅಲ್ಲಿಂದ ಏನಾಯಿತು, ಆಕ್ಸಿಡೆಂಟ್ ಆಯಿತು, ತೊಂದರೆ ಆಯಿತು, ಕಿರಿಕಿರಿ ಆಯಿತು, ಅಥವಾ ಯಾರೋ ಕೊಚ್ಚಾಕಿ ಹೋದ್ರು ನಿಮ್ಮನ್ನು, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಅಲ್ಲಿಂದ ನೇರವಾಗಿ ನಿಮ್ಮ ತನುಸ್ಥಾನ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು. ಆನಂತರ ನೇರವಾಗಿ ನಿಮ್ಮ ರಿಪು, ರೋಗರಣ ರಿಪು, ಕೋರ್ಟು, ಕಚೇರಿ, ಆರೋಗ್ಯದ ಸಮಸ್ಯೆ, ಶತ್ರು ಕಾಟ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನೇರವಾಗಿ ಆಯಾ ಸ್ಥಾನ, ಏನು ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರಬೇಕು, ಹಿರಿಯರ ಆಶೀರ್ವಾದ ಬರಬೇಕು, ನಿಮಗೆ ಬರುವುದಿಲ್ಲ, ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ. ಅಲ್ಲಿಂದ ನೇರವಾಗಿ ನಿಮ್ಮ ಸುಖ ಸ್ಥಾನ, ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ, ಮನೆ ಕಟ್ಟಿದ್ರು ಕೂಡ ಸಮಸ್ಯೆ, ಆ ಮನೆಯಲ್ಲಿ ಯಾವಾಗಲೂ ಸಮಸ್ಯೆ, ಸುಖ ಸಿಗಲಿಕ್ಕೆ ನಿಮಗೆ ಬಿಡುವುದಿಲ್ಲ. ಅಲ್ಲಿಂದ ನೇರವಾಗಿ ಧರ್ಮಸ್ಥಾನ, ಧಾರ್ಮಿಕತೆಯೇ ಹೊರಟೋಯ್ತು. ಈಗ ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ, ತಂದೆ ಆಶೀರ್ವಾದ ಇಲ್ಲ, ನಿಮಗೆ ಗುರು ಹಿರಿಯರ ಆಶೀರ್ವಾದ ಇಲ್ಲ, ಎಲ್ಲವನ್ನು ಕಳ್ಕೊಳ್ತೀರಾ. ಅಲ್ಲಿಂದ ನೇರವಾಗಿ ಧನಸ್ಥಾನ, ಹಣಕಾಸಿಗೆ ತೊಂದರೆ ಆಗ್ಬೋದು, ಅಥವಾ ಹಣಕಾಸು ಬರುತ್ತೆ, ರೋಗಕ್ಕೆ ಖರ್ಚು ಮಾಡಬೇಕಾದೀತು, ಅಥವಾ ನಿಮಗೆ ಕೋರ್ಟ್ ಕಚೇರಿಗೆ ಖರ್ಚು ಮಾಡಬೇಕು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿಂದ ನೇರ ಎಫೆಕ್ಟ್ ಕಳತ್ರಭಾವಕ್ಕೆ, ಕಳತ್ರಭಾವಕ್ಕೆ ಏನಾಯ್ತು, ಈಗ ಮದುವೆ ಜೀವನನೇ ಚೆನ್ನಾಗಿರಲ್ಲ, ಪಾರ್ಟ್ನರ್ಶಿಪೇ ಚೆನ್ನಾಗಿರಲ್ಲ, ನಿಮ್ಮ ಬಿಸ್ನೆಸ್ಸೇ ಚೆನ್ನಾಗಿರಲ್ಲ, ಆ ರೀತಿಯಾಗಿ ಅಲ್ಲಿ ಎಫೆಕ್ಟ್ ಬಂತು, ಅದರ ನೇರ ಎಫೆಕ್ಟ್ ಬಂದು ವ್ಯಯಸ್ಥಾನಕ್ಕೆ, ಈಗ ಮೋಕ್ಷನೇ ಸಿಗಲ್ಲ, ಏನು ಮಾಡ್ತೀರಾ ಈಗ? ರೈಟಾ, ಈಗ ಬೇಕಾ ಇದೆಲ್ಲ? ರೈಟಾ, ಬೇಕಾ? ಬೇಡ ತಾನೇ? ಅದಕ್ಕೆ ಹೇಳೋದು, ಅವನ ಸೃಷ್ಟಿಯನ್ನು ನೋಡಿ, ಅದು ಸುಂದರವಾದ ಸೃಷ್ಟಿ, ಅವಳು ಯಾವುದೇ ಕಾರಣ ಕೂಡ ಕೆರಳಿಸುವಂಥ ಕೆಲಸ ಮಾಡಬಾರ್ದು, ಯಾರನ್ನು ಕೂಡ ಅಶಾಂತಿಯನ್ನು ಹುಟ್ಟಿಸುವಂಥ ಕೆಲಸ ಮಾಡಬಾರ್ದು. ನೀವು ಅದು ಮಾಡಿದ್ರಿ ಈ ಪ್ರಾಬ್ಲಮ್ 100% ನೀವು ಬರೆದಿಟ್ಕೊಳ್ಳಿ. ಬೇಕಾದರೆ ನಾನು ಹೀಗೆ ಮಾಡಿದ್ದೇನೆ, ಹೀಗೆ ಅನುಭವಿಸ್ತೇನೆ, ನೀವು ಎಷ್ಟು ವರ್ಷ ಬದುಕ್ತೀರಾ ಅಲ್ಲೂ, ಎಷ್ಟು ವರ್ಷ ಹೆಚ್ಚಂದರೆ, ಎಷ್ಟು ವರ್ಷ 70 ವರ್ಷ, 75, 100, ಅದಕ್ಕಿಂತ ಹೆಚ್ಚು ಅಂತ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ರೈಟ್ ತಾನೆ? ಈಗ ನೀವು ಆ ರೀತಿಯಾಗಿ ಏನೋ ಮಾಡ್ತಾ ಇದ್ರಿ ಅಂದರೆ ಒಂದು ಹಂತಕ್ಕೆ ಬಂದಿದ್ದೀರಿ ಅಂತ ಅರ್ಥ. ಹಾಗಾದರೆ ಆ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ, ಇದು ಓಕೆ, ಮಂಡೆ ಕೊಟ್ಟಿದ್ದಾನಲ್ಲ ಪರಮಾತ್ಮ, ಅದನ್ನು ಬೆಳೆಸ್ಕೊಳ್ಳಿ. ಅದರ ಮುಖಾಂತರ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿ, ಮಾಡಲಿಕ್ಕೆ ಆಗಲಿ ಸುಮ್ಮನೆ ಇದ್ದು ಬಿಡಿ. ಕುಟುಂಬ ಅನ್ನೋದ್ರೂ ನೋಡಿ, ನಿಮ್ಮ ಕುಟುಂಬ ಏನುಂಟು, ತಂದೆ, ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು, ಬಸ್ ಅಷ್ಟನ್ನು ನೋಡಿಕೊಂಡಾಗ ಇದು ಫೇವರಬಲ್ ಕೆಲಸ ಮಾಡಿಯೇ ಮಾಡ್ತೇನೆ. ನಿಮಗೆ ಏನು ಸರ್ಕಸ್ ಮಾಡಬೇಕಂತೇನಿಲ್ಲ, ಏನು ಮಾಡಬೇಕಂತೇನಿಲ್ಲ, ಯಾವುದು ಮಾಡಬೇಕಂತೇನಿಲ್ಲ, ಇಲ್ಲಿಂದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಕೊನೆಗೆ ಓಕೆನಾ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅಥವಾ ನಿಮಗೆ ಮುಂದಿನ ಲೈಫ್ ಏನು ಅದು ಬಹಳ ಒಳ್ಳೆ ಲೈಫ್ ಬರುವ ಸಾಧ್ಯತೆ ಉಂಟು. ನೋಡಿ, ಒಂದು ಮಾತು ನೆನಪಿಟ್ಕೊಳ್ಬೇಕು, ಯಾವತ್ತೂ ಕೂಡ ಯಾವುದೇ ಒಂದು ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ಬ್ಯಾಡ್ ಪ್ಲೇಸ್ಮೆಂಟ್ ಉಂಟು, 6ನೇ ಮನೆಯಲ್ಲಿ ಬಂದುಬಿಡ್ತು, 8ನೇ ಮನೆಯಲ್ಲಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಅಥವಾ ಬ್ಯಾಡ್ ಪ್ಲೇಸ್ಮೆಂಟ್ ಅಂದರೆ ಒಂದು 6ನೇ ಮನೆ ಅಧಿಪತಿ ಜೊತೆಗೆ ಬಂದುಬಿಡ್ತು, 8ನೇ ಮನೆ ಅಧಿಪತಿ ಜೊತೆಗೆ ಬಂದುಬಿಡ್ತು, 12ನೇ ಅಧಿಪತಿ ಜೊತೆಗೆ ಬಂದುಬಿಟ್ಟು ಅಂದರೆ ಹೋದ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತೊಂದರೆಯನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ, ಈ ಜನ್ಮದಲ್ಲಿ ಅದನ್ನು ಕ್ಲನ್ಸಿಂಗ್ ಮಾಡ್ಕೊಳ್ಬೇಕು. ನೀವು ಹೇಗೆ ಮಾಡ್ತೀರಾ ಗೊತ್ತಿಲ್ಲ, ಅದನ್ನು ಮಾಡ್ಕೊ, ಅದಕ್ಕೆ ಭಗವಂತ ಅದನ್ನು ಹಾಕಿ
ನನ್ನ ಮಗಳ ಮದುವೆ ಕೇಳಬೇಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಚೈತ್ರ ಅಂತ ಹೆಸರು. ಓಕೆ, ಚೈತ್ರ. ಚೈತ್ರ ಆಯ್ತಮ್ಮ. 12/7 1973 ಮುಡಿಪು. ಓಕೆ, ನೋಡ ಮದುವೆ ಬಗ್ಗೆ ಏನಾದ್ರು ಬರ್ತಾ ಉಂಟ ತೋರಿಸ್ಕೊಡ್ತೀನಮ್ಮ. ಓಕೆ, ಜಸ್ಟ್ ವೇಟ್. ಓಕೆ, ಅವ್ರು ಅವ್ರು ಏನು ಎಜುಕೇಶನ್ ಮಾಡಿದಾರಮ್ಮ? ಅವರು BBM ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಇದ್ದಾರೆ. ಹ್ಮ್, ಪರವಾಗಿಲ್ಲ. ಅವ್ರು ಇನ್ನು ಕೂಡ ಏನಾದ್ರೂ ಎಜುಕೇಶನ್, ಹೈಯರ್ ಎಜುಕೇಶನ್ ಹೋಗ್ಬೇಕಂತ ಕಲಿಬೇಕಂತ ಇದ್ದಾರಮ್ಮ? ಏನಾಯ್ತು? ಇಲ್ಲ, ಅದೇ ನೋಡಿ, ಇದು ಮದುವೆ ವಿಚಾರ ನೋಡಿ, ಅದು ನಿಮ್ಮಲ್ಲಿ ಇರುವಂತದ್ದು. ಅವರಲ್ಲಿ ಆ ವಿಚಾರನೇ ಇಲ್ಲಲ್ಲ. ಅವ್ರಿಗೆ ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಉಂಡು ಅವ್ರ ತಲೆಯಲ್ಲಿ. ಸೊ ಅವ್ರಿಗೆ ಮಾಡ್ಲಿಕ್ಕೆ ಹೇಳಿ, ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಹೇಳಿ. ಪ್ರಶ್ನಾಕಾಲದಲ್ಲಿ ಏನಾಗಿದೆ, ಪ್ರಶ್ನಾಕಾಲದಲ್ಲಿ ಎಲ್ಲೊಂದ್ ಕಡೆ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿಬಿಟ್ಟಿದೆ. ಅಲ್ಲಿರದೆ ಪ್ಲಾನೆಟ್ಸ್, ಅದೇ ಏನು ಹೇಳ್ತಾ ಉಂಟು, ಎಲ್ಲೊಂದ್ ಕಡೆ ಹೈಯರ್ ಎಜುಕೇಶನ್ ಬೇಕು, ಇನ್ನು ಏನೋ ಕಲಿಬೇಕನ್ನೋ ಇಚ್ಛೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇಂಡಿಕೇಶನ್ ಅಮ್ಮ. ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ. ಮದುವೆ ವಿಚಾರದಲ್ಲಿ ಮಾತಾಡಿದ್ದೀನಿ, 28 ರನ್ನಿಂಗ್ ಆಗ್ತಾ ಉಂಟು, 24, 25, 26, 27, 28 ಏನು ಮದುವೆ ವಿಚಾರದಲ್ಲಿ ಹೋಗ್ತಾರೆ ಮುಂದೆ ಆಗುತ್ತಾ? ಓಕೆ, ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯೋಗ ಅಂತೂ ಖಂಡಿತ ಉಂಟಮ್ಮ. ಬಟ್ ಅವರ ಸೆಲ್ಫ್ ನಿರ್ಧಾರ, ಸೆಲ್ಫ್ ನಿರ್ಧಾರ ಅಂದರೆ ಅವರೇ ನಿರ್ಧಾರ ತೆಗೆದುಕೊಳ್ಬೇಕು ಮದುವೆ ಆಗೋ ವಿಚಾರದಲ್ಲಿ. ಅವರೇ ನಿರ್ಧಾರ ತೆಗೆದುಕೊಂಡಾಗ ಮದುವೆ ಆಗುತ್ತೆ, ನೀವು ನಿರ್ಧಾರ ತೆಗೆದುಕೊಂಡಾಗ ಮದುವೆ ಆಗುವುದಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿ ನೋಡಿಮ್ಮ, ಅವ್ರು ಏನು ಹೇಳ್ತಾರೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತಮ್ಮ. ಯೋಗ ಅಂತೂ ಬಂದು ನಿಂತಿದೆ, ಪರವಾಗಿಲ್ಲ. ಬಟ್ ಪ್ರಶ್ನಾಕಾಲದಲ್ಲಿ ಹೈಯರ್ ಎಜುಕೇಶನ್ ಬಂದಿರೋದ್ರಿಂದ ಮೇ ಬಿ ಅದನ್ನು ಮಾಡಿದರೂ ಕೂಡ ಮದುವೆ ಯೋಗ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಷ್ಟಂತೂ ಮಾಡ್ಕೊಳ್ಳಿಮ್ಮ, ಒಳ್ಳೇದಾಗಲಿ. ಈ ಜಾತಕದ ಪ್ರಕಾರ ಮದುವೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಬಾಕಿ ವಿಚಾರ ಪರವಾಗಿಲ್ಲ, ಚೆನ್ನಾಗಿರ್ತಾರೆ. ಓಕೆನಾ? ಸರಿ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ಅಲ್ವಾ? ಸೊ ನೀವು ಹೇಳ್ತೀರಾ ಮದುವೆ ಆಗಬೇಕಂತ, ಬಟ್ ಅವರು ಥಾಟ್ಸ್ ಬರಬೇಕು ತಾನೆ, ಅದು ತೋರಿಸ್ಬೇಕಲ್ಲಿ ಉಂಟು ಅಂತ. ಉಂಟು ಅಂತ ತೋರಿಸಿದ್ರೆ ನಾನು ಹೇಳಬಲ್ಲ ಈ ರೀತಿಯಾಗಿ ಉಂಟು. ಬಟ್ ಅದು ಎಜುಕೇಷನ್ ತೋರಿಸ್ಕೊಂಡು ಅದರ ಬಗ್ಗೆ ಗಮನ ಕೊಡಿಪ್ಪ, ತುಂಬ ಚೆನ್ನಾಗಿತ್ತು. ಓಕೆ, ರೈಟ್, ಬಂದು ಮೇಡಮ್. ಸೊ ಗೊತ್ತಾಯ್ತು ನಿಮಗೆ, ರೈಟಾ? ಓಕೆನಾ? ಸೊ ವೆರಿ ಇಂಟ್ರೆಸ್ಟಿಂಗ್ ತಾನೆ ಇದೆಲ್ಲ, ಬಹಳ ಇಂಟ್ರೆಸ್ಟಿಂಗ್ ತಾನೆ. ಎಲ್ಲ ರೀತಿಯಲ್ಲಿ ಕೂಡ ನೀವೇನೇ ಮಾಡಿದ್ರು ಕೂಡ ಎಫೆಕ್ಟ್ ಬರುತ್ತೆ ತಾನೆ, ಬರಲೇಬೇಕು ತಾನೆ, ಚಾನ್ಸೇ ಇಲ್ಲ. ನಿಮ್ಮ ಜಾತಕ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್, ನಿಮ್ಮ ಜಾತಕನೇ ಫೈನಲ್. ತುಂಬ ಜನಕ್ಕೆ ಏನಾಗುತ್ತೆ, ಬೇರೆ 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 ಕರ್ಮ ಬೇರೆ ಬೇರೆ ರೀತಿಯಾಗಿರ್ತದೆ. ಒಂದೇ ಹಾಸ್ಪಿಟಲಲ್ಲಿ ಒಟ್ಟಿಗೆ ಹುಟ್ಟಿಬಿಡ್ತಾರೆ, ಆದರೂ ಜಾತಕ ಒಂದೇ ಇರ್ತದೆ, ಕರ್ಮ ಬೇರೆ ಇರ್ತದೆ. ಯಾಕೆ ಹಾಗೆ ಅಲ್ವಾ? ಇದೆಲ್ಲ ನಿಮಗೆ ಕ್ವಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಅದರ ಅರ್ಥ ಏನು ಅಂದರೆ, ಏನಾಗುತ್ತೆ ನಿಮಗೆ ಒಂದೇ ಜಾತಕ ಉಂಟು. ಓಕೆನಾ? ಒಬ್ಬರು ಇಲ್ಲಿ ಹುಟ್ಟಿರ್ತಾರೆ, ಒಬ್ಬರು ಇಲ್ಲಿ ಹುಟ್ಟಿರ್ತಾರೆ. ಈ ಅಕ್ಷಾಂಶ ರೇಖಾಂಶ ಏನುಂಟು, ಎಷ್ಟು ಒಂದು 5 ಡಿಗ್ರಿ ಅಂತರ ಕೂಡ ಉಂಟು, ಅದು ಎಫೆಕ್ಟ್ ಬೀಳುತ್ತೆ. ಇಲ್ಲಿ 5 ಡಿಗ್ರಿ ಅಂತರ ಉಂಟು, ಅದು ಎಫೆಕ್ಟ್ ಬೀಳುತ್ತೆ. ಒಬ್ಬರ ಮೇಲೆ ಒಬ್ಬರು ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ ತಾನೆ, ಆಗುವುದೇ ಇಲ್ಲ ತಾನೆ. ಇಲ್ಲಿಂದ ಇಲ್ಲಿದೆ, ಈಗ ಇಲ್ಲಿಂದ ಇಲ್ಲಿಗೆ ಏನು ಡಿಫ್ರೆಂಟು ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಓಕೆ, ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಯಾರೇ ಅದರಲ್ಲಿ ಜುಡುವ ಇರಲಿ, ಜುಡುವ ಅಂದರೆ ಒಮ್ಮೆಲೆ ಹುಟ್ಟಿದವರು. ಓಕೆನಾ? ಅದು ಅವಳಿ ಜವಳಿ ಇರ್ಬೋದು ಅಥವಾ ಒಂದೇ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಮಕ್ಕಳಿರ್ಬೋದು. ಎಲ್ಲರ ಹೆಸರು ಕೂಡ ಡಿಫ್ರೆಂಟ್ ಆಗಿರ್ತದೆ, ರೈಟ್ ತಾನೆ? ಎಲ್ಲರ ಹೆಸರು ಕೂಡ ಡಿಫ್ರೆಂಟೇ. ಓಕೆ, ಆನಂತರ ನೀವೆಣಿಸ್ಬೋದು, ಇಲ್ಲಪ್ಪ ಒಂದು 2-3 ಜನರ ಹೆಸರು ಒಂದೇ ಲೆಕ್ಕ ಇದೆ ಅಂದಾಗ ಅವರ ತಂದೆ ಹೆಸರು ಬೇರೆ ಇರ್ತದೆ. ಇಲ್ಲಪ್ಪ ತಂದೆ ಹೆಸರು ಕೂಡ ಅದೇ ಅಂದಾಗ ಅವರ ಸರ್ನೇಮ್ ಬೇರೆ ಇರ್ತದೆ. ಸರ್ನೇಮ್ ಕೂಡ ಒಂದೇ ಅಂದಾಗ ಅವರ ಊರು ಬೇರೆ ಇರ್ತದೆ. ಎಲ್ಲಾದರೂ ಕೂಡ ಡಿಫ್ರೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಒಂದೇ ರೀತಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಅವರ ಹೆಸರೇ ಡಿಸೈಡ್ ಮಾಡುತ್ತೆ ಅವ್ರ ಲೈಫಲ್ಲಿ ಹೇಗೆ ಹೋಗ್ತಾರೆ, ಆ ಹೆಸರಿನ ಮೀನಿಂಗ್ ಡಿಸೈಡ್ ಮಾಡುತ್ತೆ ಅವ್ರ ಲೈಫಲ್ಲಿ ಹೇಗೆ ಹೋಗ್ತಾರೆ. ಈಗ ಒಂದೇ ಸಮಯದಲ್ಲಿ ಹುಟ್ಟಿದಂಥ ಇಬ್ಬರು ಮಕ್ಕಳು ಕೂಡ 1 ನಿಮಿಷದ ಅಂತರದಲ್ಲಿ ಹುಟ್ಟಿದ ಜಾತಕಗಳನ್ನ ನಾನು ನೋಡಿದ್ದೇನೆ. ಒಬ್ಬರು ಅದರಲ್ಲಿ ವಿಪರೀತ ಕೋಪ ತಾಪ ಇದ್ದದನ್ನು ತೆಗೆದು ಬಿಸಾಡೋದು ಅಂತ ಪರಿಸ್ಥಿತಿ, ಮತ್ತೊಬ್ಬರು ವಿಪರೀತ ಕೂಲ್. ಯಾಕೆ ಹಾಗೆ? ಯಾಕಂದರೆ ಹೆಸರು ಆ ರೀತಿಯ ಕೆಲಸ ಮಾಡ್ತಾ ಉಂಟು, ಆ ಹೆಸರು ಕೆಲಸ ಮಾಡೋದ್ರಿಂದ ಆ ರೀತಿ ಅದು ವರ್ಕ್ ಆಗ್ತಾ ಉಂಟು. ಬೇರೆ ಏನಾದರಲ್ಲಿ ವಿಶೇಷತೆ ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ, ರೈಟಾ? ಅದಕ್ಕೋಸ್ಕರ ಹೆಸರು ಅಂತ ಏನುಂಟು ನೋಡಿ, ಅದು ಬಹಳ ಪ್ರಾಮಿನೆಂಟ್ ಆದ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಬಹಳ ಪ್ರಾಮಿನೆಂಟ್. ಅದಕ್ಕೋಸ್ಕರ ಹೆಸರನ್ನು ಇಡಬೇಕಾದ್ರೆ ನಾನು ಹೇಳೋದಾದ್ರೆ ನೀವೇನು ಮಾಡಿ, ನಮ್ಮ ಹಿಂದೂ ಹೆಸರುಗಳನ್ನ ಇಡಬೇಕಾದ್ರೆ ನೀವು ಲಲಿತ, ಈಗ ಹುಡುಗಿಯರಿಗೆ ಹೆಸರು ಇಡಬೇಕು, ಲಲಿತಾ ಸಹಸ್ರನಾಮದ ಪಠನೆಯನ್ನು ಮಾಡಿ. ಓಕೆ, ಸೊ ಅದರಲ್ಲಿ ನಿಮಗೆ ಹೆಸರು ಸಿಗುತ್ತೆ. ಆನಂತರ ಹುಡುಗರಿಗೆ ಹೆಸರನ್ನು ಇಡಬೇಕು, ನೀವು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ, ಅದರಲ್ಲಿ ಹೆಸರು ಇರುತ್ತೆ ನಿಮಗೆ, ರೈಟ್ ತಾನೆ? ಆ ಸಹಸ್ರ ಹೆಸರು ಇರ್ತದೆ, ಅದರಲ್ಲಿ ಚಾಯ್ಸ್ ಮಾಡಿ. ಇದರಲ್ಲಿ ಸಹಸ್ರ ಹೆಸರು ಇರುತ್ತೆ, ಅದರಲ್ಲಿ ಚಾಯ್ಸ್ ಮಾಡಿ. ಆ ಹೆಸರು ಪ್ರಾಮಿನೆಂಟ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಅಲ್ವಾ? ಇನ್ನೇನೇನೋ ವಿದೇಶಿಗರ ಹೆಸರು ಅಥವಾ ಅದು ಲೇಟೆಸ್ಟ್ ಹೆಸರು ಅಂತ ಏನೋ ಉಚ್ಚಾರ ಮಾಡಲಿಕ್ಕೆ ಏನಾಗಲ್ಲ ಅಲ್ವಾ? ನಾಲಿಗೆಯಲ್ಲಿ ಹೊರಳಾಡುತ್ತೆ ಉಚ್ಚಾರ ಮಾಡುವಾಗ, ಉಚ್ಚಾರ ಮಾಡಲಿಕ್ಕೆ ತುಂಬ ಕಷ್ಟ. ಆ ಹೆಸರಲ್ಲಿ ಯಾವುದೇ ಲವಲವಿಕೆಯೇ ಇಲ್ಲ, ಆ ಹೆಸರು ಎಲ್ಲೋ ಒಂದು ಕಡೆ ಆ ಒಂದು ಕೊಳಲಿನ ನಾದದಂತೆ ತೇಲಿ ಬರಬೇಕಾ, ತೇಲಿ ಬರ್ತಾನೆ ಇಲ್ಲ, ಬಹಳ ಕರ್ಕಶವಾಗಿ ಬರ್ತಾ ಉಂಟು ಅಂತ ಹೆಸರನ್ನು ಇಟ್ಕೊಂಡಾಗ ನಿಮ್ಮ ಮಕ್ಕಳು ಖಂಡಿತ ಸಫರ್ ಆಗ್ತಾರೆ ಯಾವುದೇ ಕಾರಣ ಕೂಡ. ಮೀನಿಂಗ್ಲೆಸ್ ಹೆಸರನ್ನು ಇಟ್ಕೊಂಡಾಗ ಅಲ್ಲಿ ಯಾರು ಬರ್ತಾರೆ, ರಾಹು ಬಂದ್ಬಿಡ್ತಾನೆ. ರಾಹು ಬಂದಾಗ ಅದು ಕೂಡ ಸಫರ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾ. ಅದಕ್ಕೋಸ್ಕರ ಈ ಲೇಟೆಸ್ಟ್ ಹೆಸರು ಅದು ಇದು ಅಂತ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಹೆಸರನ್ನು ಚಾಯ್ಸ್ ಮಾಡಿ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ಹೆಸರನ್ನು ಚಾಯ್ಸ್ ಮಾಡಿ. ಇಟ್ಸ್ ದ ಮೋಸ್ಟ್ ಬೆಟರ್ ಅಂತ ಹೇಳ್ತೇನೆ, ಮತ್ತು ಪವರ್ಫುಲ್ ಆಗಿರ್ತದೆ. ಆನಂತರ ಅದು ಪ್ರಾಮಿನೆಂಟ್ ಆಗಿ ನಿಮಗೆ ರಿಸಲ್ಟನ್ನು ಕೊಡದೆ ಬಹಳ ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಟ್ಟೆ ಕೊಡ್ತದೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ. ಜಸ್ಟ್ ಮಾತಾಡ್ಬೇಡ. ಹಲೋ
ಹಲೋ ಹಲೋ ಹಲೋ ನಮಸ್ತೆ. ಹಾ ನಮಸ್ತೆ ಸರ್. ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಮಂಗಳೂರಿಂದ ಗೌತಮಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ? ಹಾ, ನಿಮ್ಮ ಹುಟ್ಟಿದ ದಿನಾಂಕ 18/8/97. ಸಮಯ 7:10 PM. 7:10 PM. ಹುಟ್ಟಿದಲ್ಲಿ ಮ ತಾವು ಹುಟ್ಟಿದಲ್ಲಿಮ್ಮ ತಮ್ಮ ಬರ್ತ್ ಪ್ಲೇಸ್ ಎಲ್ಲಿ? ಬರ್ತ್ ಪ್ಲೇಸ್ ಎಲ್ಲಿಮ್ಮ? ಪುತ್ತೂರು. ಓಕೆ, ಪರವಾಗಿಲ್ಲ, ನೋಡ ಪ್ರಶ್ನಾಕಾಲದಲ್ಲಿ ಏನುಂಟು ಅಂತ ನೋಡ್ಕೊಬಿಡ್ತೀನಮ್ಮ. ಓಕೆ ಓಕೆ, ಪರವಾಗಿಲ್ಲ. ಓಕೆ, ಎಜುಕೇಷನ್ ಎಲ್ಲ ಆಯ್ತಮ್ಮ? ಆಯ್ತು. ಹಾಂ, ಆಯ್ತಮ್ಮ. ಓಕೆ, ಇದರಲ್ಲಿ ಒಂದನೇದಾಗಿ ನಿಮಗೆ ಮದುವೆ ವಿಚಾರಗಳು ಬರ್ತಾ ಉಂಟಮ್ಮ, ಇನ್ನೊಂದು ಕೆಲಸದ ವಿಚಾರ, ಎರಡು ವಿಚಾರಗಳು ಬರ್ತಾ ಉಂಟಮ್ಮ. ಮದುವೆ ಮತ್ತೆ ಕೆಲಸ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಕೆಲಸದ ವಿಚಾರ. ಕೆಲಸ ಸಿಗುತ್ತಮ್ಮ ನಿಮಗೆ? ಜಸ್ಟ್ ವೆಯ್ಟ್, 24 ರನ್ನಿಂಗ್ ಆಗ್ತಾವೆ. 24 ಅಲ್ಲಿ ಕೆಲಸ ಸಿಗುತ್ತಾ? 24 ಇಲ್ಲ, 25 ಬರಬೇಕಮ್ಮ ನಿಮಗೆ. 25 ಆಗಸ್ಟ್ ಬರುತ್ತಮ್ಮ. ನೋಡಿಮ್ಮ, ಕೆಲಸ ಸಿಗುತ್ತೆ ನಿಮಗೆ, ಬಟ್ ಟೆಂಪರರಿ ಕೆಲಸ ಸಿಗುತ್ತೆ ಈಗ. ಓಕೆನಾ? ಎಲ್ಲಿ 24 ರನ್ನಿಂಗ್ ಆಗಬೇಕಾದ್ರೆ ಟೆಂಪರರಿ ಕೆಲಸ ಸಿಗುತ್ತೆ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಬಟ್ 25 ಬಂದಾಗ ನಿಮಗೆ ಒಳ್ಳೆ ಕೆಲಸ ಸಿಗುತ್ತಮ್ಮ. ಆ ಕೆಲಸ ನಿಮಗೆ ಯಾರ ಮುಖಾಂತರ ಬರುತ್ತೆ? ನಿಮ್ಮ ಸ್ನೇಹಿತರ ಮುಖಾಂತರ, ಸೊ ಸೋಷಲ್ ಕನೆಕ್ಷನ್ ಮಾಡೋದ್ರ ಮುಖಾಂತರ ಕೆಲಸ ಸಿಗುತ್ತೆ ಅನ್ನೋ ಇಂಡಿಕೇಷನ್ ಇದೆ. ಖಂಡಿತ ಅದು ಆಗುತ್ತೆ ನಿಮಗೆ. ಆನಂತರ ನಿಮಗೆ ಏನಾಗುತ್ತೆ ಅಂದರೆ ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ 25 ಬಂದಾಗ. ಖಂಡಿತ ಅದಕ್ಕೋಸ್ಕರ ಪ್ರಯತ್ನ ಮಾಡಿಮ. ಈಗೇನು ಬೇಕಾಗಿಲ್ಲ, ಈಗ ಏನು ನಿಮಗೆ ಟೆಂಪರರಿ ಕೆಲಸ ಸಿಗುತ್ತಮ್ಮ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ರೈಟಾ? 24 ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಮ್ಮ. ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡಿ. ಓಕೆನಾ? ಅಷ್ಟೇ ಮಾಡಿಮ್ಮ, ಬೇರೇನು ಬೇಕಾಗಿಲ್ಲಮ್ಮ. ಹೇಳ್ದಿನಲ್ವ, 25 ಬಂದಾಗ ಕೆಲಸ ಆಗುತ್ತೆ ನಿಮಗೆ. ಬರುವ ವರ್ಷ ಅಂದರೆ ಆಗಸ್ಟ್ ಕಳಿಬೇಕು. ಆಗಸ್ಟ್ ಕಳೆದ ನಂತರ ಒಳ್ಳೆ ಕೆಲಸ ಆಗುವಂಥ ಯೋಗ ಭಾಗ್ಯ ನಿಮ್ಮ ಜಾತಕದಲ್ಲಿ 100% ಇದೆ. ಅದೇ ಸಮಯದಲ್ಲಿ ಮದುವೆ ಯೋಗ ಕೂಡ ಕ್ರಿಯೇಟ್ ಆಗ್ತಾ ಉಂಟಮ್ಮ. ಮದುವೆ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ. ಆ ಸಮಯದಲ್ಲಿ ಕೂಡ ಮದುವೆ ಯೋಗ ಉಂಟಮ್ಮ. ನೀವು ಹೇಗೆ ಹೋಗ್ತೀರ ನಿಮಗೆ ಬಿಟ್ಟಿರುವಂಥದ್ದು. ಒಳ್ಳೆದಾಗ್ಲಿ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ್ಬೇಡ. ಗೊತ್ತಾಯ್ತು ನಿಮಗೆ. ಸೊ ಹೆಸರುಗಳನ್ನ ಹೇಗೆ ಚಾಯ್ಸ್ ಮಾಡೋದು, ಅದಕ್ಕೋಸ್ಕರ ಹೆಸರು ಯಾವತ್ತಾದರೂ ನೀವು ಅದು ಆ ಮಕ್ಕಳನ್ನು ಕರೀತೀರಾ, ಆಗದು ಅಲೆ ಅಲೆಯಾಗಿ ತೇಲಿ ಬರಬೇಕು ಹೆಸರು. ಅಂಥ ಹೆಸರನ್ನ ಇಟ್ಕೊಂಡಾಗ ಆ ಮಕ್ಕಳು ಸುಖ ಅನುಭವಿಸ್ತಾರೆ, ಎಲ್ಲ ರೀತಿಯಲ್ಲಿ ಕೂಡ ಸುಖ ಅನುಭವಿಸ್ತಾರೆ, ತುಂಬ ಚೆನ್ನಾಗಿ. ಯಾಕೆ ವೈಬ್ರೇಷನ್ ಅಂದರೆ ವೈಬ್ರೇಷನಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಶಾರ್ಟ್ ಹೆಸರುಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಶಾರ್ಟ್ ಹೆಸರನ್ನು ಇಟ್ಕೊಂಡಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗೋದು. ಅಟ್ಲೀಸ್ಟ್ 3 ಅಕ್ಷರದ ಹೆಸರನ್ನಾದರೂ ಕಂಪಲ್ಸರಿಯಾಗಿ ಇಟ್ಕೊಳ್ಳಿ, ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಚಿನ್ನು ಮುನ್ನು ಸೋನು ಅದು ಇದು ಎಲ್ಲ ಏನೋ ಒಂದು 6 ವರ್ಷದವರೆಗೆ ಕರೀಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಅದನ್ನೆಲ್ಲ ಕರೀಲಿಕ್ಕೆ ಹೋಗಬೇಡಿ. ಅವರ ಹೆಸರೇನುಟ್ಟು ಅದರಲ್ಲೇ ಕರೀಲಿಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಇಷ್ಟಂತೂ ಮಾಡ್ಕೊಳ್ಳಿಪ್ಪ, ತುಂಬ ಚೆನ್ನಾಗಿರ್ತದೆ. ಈಗ ನೀವೇನಾದರೂ 2 ಅಕ್ಷರದ ಹೆಸರನ್ನು ಇಟ್ಕೊಂಡಾಗ ಅವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುವಂಥ ಸಾಧ್ಯತೆಗಳು, ಅಥವಾ ಯಾವುದನ್ನು ಇದ್ದದನ್ನು ತೆಗೆದು ಬಿಸಾಡ್ಬೋದು, ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬರೀ 2 ಅಕ್ಷರದ ಹೆಸರನ್ನು ಇಟ್ಕೊಂಡಾಗ 3 ಅಕ್ಷರದ ಇಟ್ಕೊಂಡು ಪರವಾಗಿಲ್ಲ, ಕೂಲ್ ಆಗಿರ್ತಾರೆ, ಶಾಂತವಾಗಿರ್ತಾರೆ. ಸೊ ಅವರನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು, ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ? ರೈಟ್, ಗೊತ್ತಾಯ್ತು. ಈಗೇನು ಮಾಡ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಅಮ್ಮ, ಇವತ್ತೇ ಮಾತಾಡಿ ತಾಯಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ ಮೇಲಿಂದ? ರತ್ನ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಅನುಷ್. ಓಕೆ. 21/10/2013. ಸಮಯ? ಸಮಯ ರಾತ್ರಿ 9:30. ರಾತ್ರಿ 9:30. ಹೌದು. ಅವ್ರು ಹುಟ್ಟಿದಲ್ಲಿಮ್ಮ? ಇಲ್ಲಿ ಕೈಕಂಬದಲ್ಲಿ. ಕೈಕಂಬದಲ್ಲಿ ಹುಟ್ಟಿದ್ದು. ಇದು 8 ವರ್ಷ ಅಲ್ಲಮ್ಮ ಈಗ. ಕೃತಿಕಾ ನಕ್ಷತ್ರ ಅಲ್ವಾ, ವೃಷಭ ರಾಶಿ, ಸರಿನಾ? ಹೌದು. ಸರಿಮ್ಮ, ಏನು ತಿಳ್ಕೊಳ್ಬೇಕಮ್ಮ, ಆರೋಗ್ಯ ಹೇಗಿರ್ತದಮ್ಮ ಇವ್ರದ್ದು? ಆರೋಗ್ಯ ಅಂದ್ರೆ ಅದೇ ಯಾವಾಗ್ಲೂ ಸ್ವಲ್ಪ ಉಸಿರಾಟ ತೊಂದರೆ ಬರ್ತದಮ್ಮ, ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತಾ? ಸರಿಮ್ಮ, ಸೊ ಅದೊಂದು ಸಮಸ್ಯೆ ಉಂಟಮ್ಮ ಈ ಜಾತಕದಲ್ಲಿ. ಬಾಕಿ ವಿಚಾರ ಪರವಾಗಿಲ್ಲಮ್ಮ. ಇಲ್ಲಿ ಏನು ಮಾಡಬೇಕಮ್ಮ, ಒಂದೇ ಒಂದು ಮಾತು ಹೇಳ್ತೀನಮ್ಮ ನಿಮಗೆ. ಈ ಜಾತಕ ಸ್ವಲ್ಪ ಸರಿಯಾಗಬೇಕಾದ್ರೆ ಸ್ವಲ್ಪ ನೀವೇನು ಮಾಡಬೇಕು, ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ಬೇಕಮ್ಮ. ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ದಾನ ಮಾಡಬೇಕಮ್ಮ, ಮಗನ ಕೈಯಿಂದ ಮಾಡಿಸಬೇಕಮ್ಮ. ಓಕೆನಾ? ಬೇರೆ ಏನು ರಿಸಲ್ಟ್ ಬೇಡ, ಯಾಕಂದ್ರೆ ಚಂದ್ರದೇಶ ನಡೀತಾ ಉಂಟು, ಚಂದ್ರನಿಗೆ ಮಾಂದ್ಯ ಸಂಯೋಗ ಇದೆ, ಬ್ರೀತಿಂಗ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಉಂಟು, ಅಥವಾ ಮಾತಿನಲ್ಲಿ ತೊದಲು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಸ್ವಲ್ಪ ಕೇರ್ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಬೆಳ್ತಿ ಅಕ್ಕಿಯನ್ನು ಮಗನ ಕೈಯನ್ನು ಮುಟ್ಟಿಸಿ ಯಾವುದೇ ದೇವಸ್ಥಾನಕ್ಕೆ ದಾನ ಮಾಡಿಮ್ಮ, ಹೆಚ್ಚಾಗಿ ಈಶ್ವರನ ಟೆಂಪಲ್ಗೆ ದಾನ ಮಾಡಿಮ್ಮ. ಆ ಚಂದ್ರ ನೆಗೆಟಿವ್ ಹೋದ ತಕ್ಷಣ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಮಾಡ್ಕೊಳ್ಳಿಮ್ಮ. ಇವನ ತಂದೆ ಎಲ್ಲಿದ್ದಾರಮ್ಮ ಹೇಳಿ? ತಂದೆ? ಇವನ ತಂದೆ ಎಲ್ಲಿದ್ದಾರೆ? ಒಟ್ಟಿಗೆ ಇದ್ದಾರೆ. ಓಕೆ, ತಂದೆ ಮುಖಾಂತರ ಕೆಲಸ ಮಾಡಿಸಿಮ್ಮ, ತಂದೆ ಮಾಡಲಿ ಅದನ್ನ, ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ? ವಿದ್ಯಾಭ್ಯಾಸ ಬಗ್ಗೆ ಈಗ ಬೇಡಮ್ಮ, ಈಗ ಪ್ರಶ್ನೆಯಲ್ಲಿ ಇದೇ ಬಂದಿರುವಂಥದ್ದು, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಒಳ್ಳೆದಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಇದನ್ನು ಮಾಡ್ಕೊಂಡಾಗ ಎಲ್ಲ ಒಳ್ಳೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಬಂದಾಗ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅನ್ಯಥಾ ಪ್ರಾಬ್ಲಮ್ ಇರ್ತದೆ, ಯಾಕಂದರೆ ತಾಯಿ ಅಲ್ವಾ ನೀವು, ತಾಯಿ ಅಲ್ವಾ, ತಾಯಿಗೆ ಯಾವತ್ತಿದ್ರು ಯಾವುದ್ರ ಬಗ್ಗೆ ಚಿಂತೆ ಇರ್ತದೆ, ಇದರಲ್ಲಿ ಈ ಜಾತಕದ ಪ್ರಕಾರ ಮನೆ ಬಗ್ಗೆ ಅಲ್ವಾ, ಮನೆ ಬಗ್ಗೆ ಯಾವಾಗಲೂ ಚಿಂತೆ ಮಾಡ್ಕೊಂಡಿರ್ತೀರಲ್ವಾ?
ಸೊ ಆ ಮನೆ ಬಗ್ಗೆ ಚಿಂತೆ ಮಾಡ್ಕೊಂಡಿರುವಂಥದ್ದು ಇದರ ಮುಖಾಂತರ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ವರಿ ಮಾಡಬೇಡಿ, ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಒಳ್ಳೇದಾಗ್ಲಿ, ಓಕೆನಾ? ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ, ರೈಟಾ? ಓಕೆ, ಗೊತ್ತಾಯ್ತಾ? ಸೊ ಹೆಸರುಗಳನ್ನು ಇಟ್ಕೊಳ್ಳುವಾಗ ಬಹಳ ಕೇರ್ ತಗೊಳ್ಳಿ ಅಂತ ಹೇಳ್ತೇನೆ ಅಲ್ವಾ, ಯಾಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವಲ್ಲ. ಇವತ್ತು ಏನೋ ಯಾರ್ದು ಜಿದ್ದಿಗೆ ಬಿದ್ದು ಇನ್ನಾರನ್ನು ಮೆಚ್ಚಿಸ್ಲಿಕ್ಕೆ ಬೇಕಾಗಿ ಯಾವುದು ಲೇಟೆಸ್ಟ್ ಹೆಸರನ್ನು ಅದು ಇದು ಅಂತ ಇಡುವ ಅಲ್ವಾ. ಈಗ ಲೇಟೆಸ್ಟ್ ಹೆಸರಲ್ಲಿ ಕೂಡ ಒಳ್ಳೆ ರೀತಿ ಹೆಸರುಂಟು ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವು ಹೆಸರನ್ನ ಕೇಳಿದೆ ನಾನು, ಕರ್ಕಶ ಆಗಿರುವಂಥದ್ದು, ಉಚ್ಚಾರ ಮಾಡಲಿಕ್ಕೆ ಬರದೇ ಇರುವಂಥದ್ದು, ನಾಲಿಗೆ ಹೊರಳಾಡದೇ ಇರುವಂಥದ್ದು, ಅಂಥ ಹೆಸರನ್ನ ಇಟ್ಕೊಂಡಾಗ ಎಲ್ಲಪ್ಪ ಬರ್ಕತ್ತಾಗುತ್ತೆ. ನಿಮ್ಮ ಜಾತಕ ಎಷ್ಟೇ ಪವರ್ಫುಲ್ ಆಗಿರಲಿ, ಬೇಕಾದರೆ ನಿಮ್ಮ ಜಾತಕದಲ್ಲಿ ಯಾವುದೇ ಯೋಗಗಳಿರಲಿ, ಯಾವುದೇ ಗ್ರಹ ಯೋಗಗಳಿರಲಿ, ಡೆಫಿನೆಟ್ ಆಗಿ ಅದು ಕೆಲಸನೇ ಮಾಡಲ್ಲ ಇಂಥ ಹೆಸರನ್ನು ಇಟ್ಕೊಂಡಾಗ. ಅದಕ್ಕೆ ಸ್ವಲ್ಪ ಕೇರ್ ತೊಗೊಂಡ್ರೆ ತುಂಬ ಚೆನ್ನಾಗಿದೆ, ರೈಟ್ ತಾನೆ? ಓಕೆನಾ? ಸೊ ಈಗ ಈ ಭಾವಗಳ ಬಗ್ಗೆ ಸಾಧಾರಣ ಮಟ್ಟಿಗೆ ಅಂದ್ರೆ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ಬಗ್ಗೆ ಪ್ಲಾನೆಟ್ಸ್, ಓಕೆನಾ? ಪ್ಲಾನೆಟ್ಸ್ 9 ಪ್ಲಾನೆಟ್ಸ್ ಇದೆ ಅಲ್ವಾ ಅಲ್ಲಿ, ಅದರಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಮಂಗಳ ಇದ್ದಾನೆ, ಬುಧ ಇದ್ದಾನೆ, ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಶನಿ ಇದ್ದಾನೆ, ರಾಹು ಇದ್ದಾನೆ, ಕೇತು ಇದ್ದಾನೆ. ಈ 9 ಪ್ಲಾನೆಟ್ಸ್ ಯಾವ ರೀತಿ ಅಟ್ರಿಬ್ಯೂಟ್ಸ್ ಇರ್ತದಪ್ಪ, ಅದನ್ನು ಹೇಗೆ ಸರಿ ಮಾಡಿ ಇಟ್ಕೊಳ್ಬೋದು, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ ನಾನು. ನಿಮಗೆ ಮತ್ತಷ್ಟು ಕ್ಲಿಯರ್ ಆಗುತ್ತೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ, ಮತ್ತಷ್ಟು ನಿಮ್ಮನ್ನು ನೀವೇ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಆಗುತ್ತೆ, ಲೈಫನ್ನು ಇನ್ನಷ್ಟು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಅದು ನೀವು ಪ್ರಯತ್ನ ಮಾಡಿದಾಗ ನಿಮ್ಮ ಲೈಫನ್ನು ಮತ್ತಷ್ಟು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಅದು ಅನುಕೂಲ ಅಂತೂ ಮಾಡಿಕೊಟ್ಟೇ ಕೊಡ್ತಾರೆ, ರೈಟ್ ತಾನೆ? ಮಾತಾಡ್ತೀನಿ ಆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಶಶಿಕಲಾ ಅಂತ ಹೇಳಿ ನನ್ನ ಹೆಸರು. ನಾನು ಬದಿಯರ್ಕದಿಂದ ಮಾತಾಡುದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅದು ಮಗನ ಒಂದು ಉದ್ಯೋಗದ ವಿಷಯ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 2/5/1998. ಹ್ಮ್. ಸಮಯ? ರಾತ್ರಿ 12:55. ಸ್ವಾಮಿ. ಹುಟ್ಟಿದಲ್ಲಿಮ್ಮ? ಹುಟ್ಟಿದ ಮಂಗಳೂರು. ಮಂಗಳೂರು. ನಕ್ಷತ್ರ ಹೇಳಿಮ್ಮ, ನಕ್ಷತ್ರ ಹೇಳಿ. ನಕ್ಷತ್ರ ಪುನರ್ವಸು ನಕ್ಷತ್ರ. ಓಕೆ, ಪುನರ್ವಸು ನಕ್ಷತ್ರ 3 ಪಾದ ಮಿಥುನ್ ರಾಶಿ ಮಕರ ಲಗ್ನ ಜಾತಕ, ರೈಟ್ ತಾನೆ? ಓಕೆನಾ? ರೈಟ್. ಪ್ರಶ್ನಾಕಾಲದಲ್ಲಿ ಏನಪ್ಪ ಉಂಟು? ಪ್ರಶ್ನಾಕಾಲದಲ್ಲಿ ಒಂದೇ ಒಂದು ತೋರಿಸೋ ಉಂಟಮ್ಮ, ಇದರಲ್ಲಿ ಪುನರ್ವಸು ನಕ್ಷತ್ರ. ಓಕೆ, ಗುರು ಎಲ್ಲಿದ್ದಾನಪ್ಪ? ಗುರು ಇದ್ದಾನೆ. ಮೋಸ ಒಂದೇ ಒಂದು ನಿಮಿಷ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಓಕೆ ನೋಡಿಮ್ಮ, ಈ ಜಾತಕದಲ್ಲಿ ಜಾತಕ ಏನು ಕಥೆ ಹೇಳ್ತಾ ಉಂಟು ಅಂದರೆ, ಇದರಲ್ಲಿ ಶನಿದೇಶ ನಡೀತಾ ಉಂಟಮ್ಮ. ಓಕೆನಾ? ಶನಿದೇಶ ಈ ಜಾತಕದಲ್ಲಿ ಈಗ ಸದ್ಯದ ಮಟ್ಟಿಗೆ ಶನಿದೇಶ ನಡೆದು. ಪ್ರಶ್ನಾಕಾಲ ಶನಿದೇಶ ನಡೆಯುವಾಗ ಯಾವತ್ತೂ ಕೆಲಸದ ಬಗ್ಗೆ ನೀವು ಪ್ರಶ್ನೆ ಮಾಡಿದಿರ, ಕೆಲಸದ ಬಗ್ಗೆ ಇದರಲ್ಲಿ ಪ್ರಶ್ನೆ ಇದೆ. ಬಟ್ ಚಂದ್ರ ಏನು ಹೇಳಿಕೊಡ್ತಾ ಇದ್ದಾನೆ? ದೂರ ಹೋಗಬೇಕಂತ ಹೇಳಿಕೊಡ್ತಾ ಇದ್ದಾನೆ. ಮೇಲಿಂದ ಮನೆಯಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಿಪ್ಪ. ಎಲ್ಲಿ ಮನೆ ಮಾಡಿದ್ದೀರಾ ಅಥವಾ ಎಲ್ಲಿ ಅವ್ರು ಹುಟ್ಟಿದ್ದಾರೆ, ಆ ಹುಟ್ಟಿದ ಊರಲ್ಲಿ ಇರಬಾರ್ದು, ದೂರ ಹೋದ್ರೇ ಬರ್ಕತ್ತಾಗೋದು ಅಂತ ಇಂಡಿಕೇಶನ್ ಉಂಟಮ್ಮ. ಆದಷ್ಟು ದೂರ ಕೆಲಸ ಹೊಡ್ಲಿಕ್ಕೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಖಂಡಿತ ಅದು ಫಸ ಅವರಿಗೆ ಒಂದು ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಬಲ್ಲದು, ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಕೂಡ ಈಗ 23 ರನ್ನಿಂಗ್ ಆಗ್ತಾ ಉಂಟು. ಏನು 23 ಅವರಿಗೆ ಕೆಲಸ ಸಿಗುತ್ತಾ? 100% ಕೆಲಸ ಸಿಗುವಂಥ ಯೋಗ ಅಮ್ಮ. ಮೇ ಒಳಗಡೆ ಕೆಲಸ ಸಿಗುತ್ತೆ ಅವರಿಗೆ, ಬಟ್ ಮನೆಯಿಂದ ದೂರ ಸಿಗುತ್ತಮ್ಮ. ದಯವಿಟ್ಟು ಕಳಿಸಿಕೊಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಪ್ರಯತ್ನ ಮಾಡಿಮ್ಮ, ನಾನು ಬೇಡ ಅಂತ ಹೇಳಲ್ಲ. ಓಕೆನಾ? ಪ್ರಯತ್ನ ಮಾಡಿ, ಪ್ರಯತ್ನ ಪ್ರಯತ್ನ ಮಾಡಿ. ಸ್ಟ್ರಗಲ್ ಉಂಟು, ಬಟ್ ಆಗುವಂತ ಸಾಧ್ಯತೆ ಕೂಡ ಉಂಟು. ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು. ರೈಟಾ? ರೈಟ್ ರೈಟ್ ರೈಟ್. ಒಳ್ಳೇದಾಗ್ಲಿ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಬಂದ್ಮೇಣ. ಈಗ ಜಾತಕದಲ್ಲಿ ಸೂರ್ಯ ಅಂತ ಕರೆದೇವೆ, ಸೂರ್ಯ. ಓಕೆ, ಸೂರ್ಯ ಯಾರು? ಸೂರ್ಯ ಅಲ್ವಾ, ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ ಅಲ್ವಾ. ಆತ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ, ರೈಟ್ ತಾನೆ? ಸೂರ್ಯನಿಂದಲೇ ಎಲ್ಲವೂ, ಸೂರ್ಯನಿಂದಲೇ ಬೆಳಕು, ಸೂರ್ಯನಿಂದಲೇ ತಾಕತ್ತು, ಸೂರ್ಯನಿಂದಲೇ ಶಕ್ತಿ, ಎಲ್ಲವೂ ಕೂಡ ಸೂರ್ಯನಿಂದಲೇ ಬರುವಂಥದ್ದು. ಸೂರ್ಯನ ಹಾಗೆ ಯಾವುದೇ ಪ್ಲಾನೆಟ್ಸ್ ಇಲ್ಲ, ಯಾಕಂದರೆ ಎಲ್ಲ ಪ್ಲಾನೆಟ್ಸ್ ಏನುಂಟು, ಸೂರ್ಯನ ತಮ್ಮ ಕಕ್ಷೆಯಲ್ಲಿ ತಿರುಗ್ತಾ ತಿರುಗ್ತಾ ಸೂರ್ಯನ ಸುತ್ತ ಸುತ್ತ ಆಗ್ತಾ ಇರ್ತವೆ ವಿದ್ಯುತ್ ಭೂಮಿ ಸಮೇತ, ರೈಟ್ ತಾನೆ? ಓಕೆನಾ? ಸೊ ಇಲ್ಲೇನಾಗುತ್ತೆ, ಯಾವಾಗ ಸೂರ್ಯ ಕೆಲಸ ಮಾಡ್ತಾನೆ ಸೂರ್ಯ, ರೈಟಾ? ಸೂರ್ಯನಿಂದ ಎಲ್ಲ ಗ್ರಹಗಳು ಕೂಡ ಬಲವನ್ನು ಪಡ್ಕೊಳ್ತವೆ. ಅದೇ ರೀತಿ ನಮ್ಮ ಚರಾಚರ ಜೀವಿಗಳು ಏನೇ ಇದ್ರೂ ಕೂಡ ಪೃಥ್ವಿಯ ಮೇಲೆ ಸೂರ್ಯನಿಂದಲೇ ಬಲವನ್ನು ಪಡ್ಕೊಳ್ಳುವಂಥದ್ದು, ಅದಕ್ಕೆ ಅಲ್ಟರ್ನೇಟ್ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ತನ್ನ ಬಲವನ್ನು ಕಳ್ಕೊಳ್ತಾನೆ ಎಲ್ಲವೂ ಕೂಡ ವಿನಾಶವಾಗಿ ಹೋಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಬೇಕು ಇದನ್ನು, ರೈಟ್ ತಾನೆ? ಓಕೆನಾ? ಹಾಗಾದರೆ ಸೂರ್ಯ, ಈ ಸೂರ್ಯ ಅಂದರೆ ಏನಪ್ಪ, ಏನು ಮಾಡ್ತಾನೆ ಆತ ಅಲ್ವಾ, ಏನು ಮಾಡ್ತಾನೆ ಸೂರ್ಯ? ನೋಡಿ, ಸೂರ್ಯ ಏನು ಮಾಡ್ತಾನೆ ಈಗ, ಸೂರ್ಯ ಅಲ್ಲಿ ಶಿಸ್ತು ಅಂತ ಏನಿರ್ತದೆ ನೋಡಿ, ಅದು ಸೂರ್ಯನಿಗೆ ಸಂಬಂಧಪಟ್ಟದು. ಸೂರ್ಯ ಬೆಳಿಗ್ಗೆ ಆತನ ಸಮಯ ಬಂದಾಗ ಆತ ಮೂಡ್ತಾನೆ, ಯಾವಾಗ ಮಧ್ಯಾಹ್ನ ಬಂತು, ನಡುನೆತ್ತಿಗೆ ಬಂದುಬಿಟ್ಟ, ಸಂಜೆ ಆಯಿತು, ಮುಳುಗಿದ ಆತ, ರೈಟ್ ತಾನೆ? ಓಕೆನಾ? ಸೊ ಇದು ಸೂರ್ಯ. ಹಾಗಾದರೆ ಸೂರ್ಯನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನೀವು ಕೂಡ ಸೂರ್ಯನಾಗ್ಬೋದಾ? ರೈಟ್ ತಾನೆ? ಬೆಳಿಗ್ಗೆ ಬೇಗ ಎದ್ದು ಬಿಟ್ಟು ಕ್ಲಪ್ತ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಒಂದು ಶಿಸ್ತನ್ನು ನೀವು ಪಾಲಿಸಿಕೊಂಡಾಗ ಸೂರ್ಯನನ್ನು ನೀವು ಫಾಲೋ ಮಾಡಿದಾಗ ಆಯಿತಾ, ಸೂರ್ಯನ ಒಂದು ಎನರ್ಜಿಯನ್ನು ನಿಮ್ಮೊಳಗೆ ಬರುವಂತೆ ನೀವು ಮಾಡಿಕೊಂಡಾಗ ಆಯಿತಾ, ಖಂಡಿತವಾಗಿ ನೀವು ಅದನ್ನು ಮಾಡಿಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಜಾತಕದಲ್ಲಿ ಸೂರ್ಯ ಇರ್ತಾನೆ. ಸೂರ್ಯ ಅಂದ್ರೇನು? ಸೂರ್ಯ ಅಂದರೆ ಪಿತೃಕಾರಕಾತ. ಪಿತೃಕಾರಕ ಅಂದರೆ ನಿಮ್ಮ ತಂದೆಯ ಕಾರಕಾತ. ಓಕೆ, ಪಿತೃಕಾರಕ ಸೂರ್ಯ. ಆನಂತರ ಆತ ನಿಮ್ಮ ಆತ್ಮಕಾರಕ. ಸೂರ್ಯ ಏನು? ಆತ್ಮಕಾರಕ. ನಿಮ್ಮ ಆತ್ಮಕಾರಕ ಕೂಡ ಸೂರ್ಯನೇ, ಪಿತೃಕಾರಕ ಕೂಡ ಸೂರ್ಯನೇ. ಇನ್ನು ನಿಮ್ಮ ಒಂದು
ಈ ಗೌರ್ಮೆಂಟ್ ಏನುಂಟು ಅದು ಕೂಡ ಸೂರ್ಯನೇ ಎಲ್ಲ ರೀತಿಯಲ್ಲಿ ಕೂಡ ಅನ್ನದ ದೊಡ್ಡ ದೊಡ್ಡ ಕಟ್ಟಡ ಬಿಲ್ಡಿಂಗ್ ಏನುಂಟು ಉದ್ದವಾಗಿ ಕಟ್ಟಿದ್ದೇನುಂಟು ಅದೆಲ್ಲವೂ ಕೂಡ ಸೂರ್ಯನೇ ಸೂರ್ಯನಿಗೆ ಸಂಬಂಧಪಟ್ಟು ಎಲ್ಲವೂ ಕೂಡ ಇರುವಂಥದ್ದು ರೈಟ್ ತಾನೆ. ಬಟ್ ಸೂರ್ಯ ಏನು ಮಾಡ್ತಾನೆ ಅಂದರೆ ಆತ ಯಾರು ಮಾಡಿದ ಕೆಲಸವನ್ನು ಸೂರ್ಯ ಮಾಡ್ತಾನೆ, ವಿಶೇಷ ರೀತಿ ಯಾರು ಮಾಡದಂಥ ಕೆಲಸವನ್ನು ಸೂರ್ಯ ಮಾಡುವಂಥದ್ದು ವಿಶೇಷ ರೀತಿಯಲ್ಲಿ ಮಾಡಿಸ್ತಾನೆ. ಅದಕ್ಕೋಸ್ಕರ ಸೂರ್ಯ ಬಂದಿಲ್ಲ ಅಂದರೆ ಎಷ್ಟೆಲ್ಲ ಅಲ್ವಾ ಜರ್ಮ್ಸ್ ಕ್ರಿಮಿಕೀಟ ಬ್ಯಾಕ್ಟೀರಿಯಾ ಎಷ್ಟೆಲ್ಲ ಅಟ್ಯಾಕ್ ಮಾಡ್ಬೋದಲ್ಲ. ಸೂರ್ಯ ಬಂದ ತಕ್ಷಣ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಎಲ್ಲವೂ ಕೂಡ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದೇ ಸೂರ್ಯ ವಿಶೇಷ ರೀತಿಯಲ್ಲಿ. ನಿಮಗೆ ಆ ಒಂದು ಅಧಿಕಾರ ಪ್ರಾಪ್ತಿ ಆಗಬೇಕು, ನಿಮಗೆ ಸಮಾಜದಲ್ಲಿ ಉಚ್ಚ ಗತಿಗೆ ಹೋಗಬೇಕು, ಉಚ್ಚ ಸ್ಥಿತಿಯಲ್ಲಿ ಇರಬೇಕು ಎಲ್ಲ ರೀತಿಯಲ್ಲಿ ಕೂಡ. ಹಾಗಾದರೆ ಮೊದಲು ಸೂರ್ಯನ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೂರ್ಯನ ಕೆಲಸವನ್ನು ಸೂರ್ಯ ಹೇಗಿರ್ತಾನೋ ಹಾಗೆ, ಅಂದರೆ ಯಾರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಿಮಗೆ ಮಾಡಬೇಕಾಗುತ್ತೆ, ಅಥವಾ ಯಾರಿಗೆ ಯಾರಲ್ಲೂ ಇಲ್ಲದಂತಹ ಕೆಲವು ಆ ಒಂದು ಶಿಸ್ತನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಅದನ್ನು ಪಾಲನೆ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ವಿಶೇಷ ರೀತಿಯಲ್ಲಿ ಆ ಸೂರ್ಯನ ಬಲಾಬಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಯಾವಾಗ ಸೂರ್ಯ ಚೆನ್ನಾಗಿಲ್ಲ ಆರೋಗ್ಯದಲ್ಲಿ ಯಾವಾಗಲೂ ಸಮಸ್ಯೆ ಬರುತ್ತೆ ನಿಮಗೆ. ಸೂರ್ಯ ಚೆನ್ನಾಗಿಲ್ಲ ತಂದೆ ಮುಖಾಂತರ ಬಹಳ ಸಮಸ್ಯೆ ಬರುತ್ತೆ, ಸೂರ್ಯ ಚೆನ್ನಾಗಿಲ್ಲ ಗೌರ್ಮೆಂಟ್ ಮುಖಾಂತರ ಸಮಸ್ಯೆ ಬರುತ್ತೆ ನಿಮಗೆ. ಸೂರ್ಯ ಚೆನ್ನಾಗಿಲ್ಲ ನಿಮಗೆ ನಿಮ್ಮನ್ನು ಯಾರು ಕೂಡ ಗುರುತಿಸುವುದಿಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ, ನಿಮ್ಮಿಂದ ಆಗದಂಥ ಕೆಲಸ ಅಂತ ಹೇಳ್ತೇನೆ. ಸೂರ್ಯ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಎಲ್ಲೋ ಒಂದು ಕಡೆ ಹೋದ ಜನ್ಮದಲ್ಲಿ ತಂದೆಯ ಸೇವೆಯನ್ನು ಮಾಡಿದ್ದೀರಾ, ಅಥವಾ ನೀವು ಉಚ್ಚ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದೀರಾ, ಸೂರ್ಯ ಈ ಜಾತಕದಲ್ಲಿ ಚೆನ್ನಾಗಿ ಬಂದಿರ್ತಾನೆ ಪರವಾಗಿಲ್ಲ. ಒಂದು ವೇಳೆ ಸೂರ್ಯ ಡೆಬಿಲಿಟೇಟೆಡ್ ಬಂದುಬಿಡ್ತಾ, ಎಲ್ಲೋ ಒಂದು ಕಡೆ ನೀಚ ಸ್ಥಾನದಲ್ಲಿ ಬಂದುಬಿಟ್ಟ, ಹಾಗಾದರೆ ಹೋದ ಜನ್ಮದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಿ ಅಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಹಾಗಾದರೆ ಈ ಜನ್ಮದಲ್ಲಿ ಅಧಿಕಾರ ಸಿಗುವುದಿಲ್ಲ, ಅದಕ್ಕೋಸ್ಕರ ನೀವು ಹೋರಾಟ ನಡೆಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ಓಕೆನಾ? ರೈಟಾಗಿ ಗೊತ್ತಾಯಿತು. ಸೊ ಇದರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನೀವು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆಲ್ಲ ಜ್ಯೋತಿಷ್ಯದ ಆಸಕ್ತಿ ಉಂಟು ಅಥವಾ ಯಾರಿಗೆಲ್ಲ ಜ್ಯೋತಿಷ್ಯ ಸ್ವಲ್ಪ ಮಟ್ಟಿಗೆ ಬರುತ್ತೆ, ನಾನು ಹೇಳಿಕೊಟ್ಟಂಥ ವಿಚಾರಗಳು ಬಹಳ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಲೈಫನ್ನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಲೈಫನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮನಸ್ಥಿತಿಯನ್ನು ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿ, ಪರಿಸ್ಥಿತಿಯಲ್ಲಿ ಬದಲಾವಣೆ ಮೇಲೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ, ಬಟ್ ಈಗ ಸಮಯ ಮೀರ್ತಂಟಪ್ಪ, ತುಂಬ ಮಾತಾಡುವಾಗ ಇಲ್ಲ ಅಂತ ಹೇಳ್ತೇನೆ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.